ಅಪ್ಪ ನಮ್ದು ತಪ್ಪ ಆಯ್ತಪ್ಪ ಸೋಮಿಸ್ಬಿಡಪ್ಪ ಅಪ್ಪ ಅಪ್ಪ ನೂರಾಸ ಬಿದ್ಬಿಟ್ಟು ಹಿಂಗ್ ಮಾಡ್ಬಿಟ್ಟು ನೀವೇ ಕೈ ಬಿಟ್ಬಿಟ್ರೆ ನಾವ್ ಹೆಂಗಪ್ಪ ಬದುಕೋದು ನಮ್ಮಪ್ಪಿಡ ಸಂಸದ ಹಲಾಲ್ ಕೊರಿಯಾ ಬಿಟ್ಬಿಡೋ ऊर् जन केद्रे उपड़ता ऊर्जर ಆಯ್ತಪ್ಪ ಈ ನಿನ್ನ ಮಾತಿಗೋಸ್ಕರ ನನ್ನ ಬದುಕನ್ನ
ಈ ಉಳಿ ಗ್ರಾಮದ ಉಳಿಗಾಗಿ ಇರ್ತೀನಪ್ಪ ಇದು ಸದಾ ಸಿದ್ದಪ್ಪ ಸಿದ್ದ ಅಪ್ಪ ಶಿವು ನನ್ನನ್ನು ಕೊಲ್ತಾ ಇದೆ ಭವಾನಿ ನಾನು ಉಳಿಯಲ್ಲ ನಾನು ಉಳಿಯಲ್ಲ ಕಡೆ ನಾನು ಉಳಿಯಲ್ಲ
ಅಣ್ಣ ಅಣ್ಣನ ಕೊಡೆ ಕೊಡು ಸ್ವಲ್ಪ ತಿನ್ನೆ ತಗ ತಿನ್ನು ಅದಿರ್ಲಿ ಭವನಿ ಊಟ ಎಲ್ಲಿದ್ದ ತಂದೆ ಈ ಹಸಿವಿನ ಸಂಕಟದಲ್ಲಿ ಎಲ್ಲವನ್ನು ಮರ್ತ್ಬಿಟ್ಟೆ ಕಣೆ ಈ ಹಸಿವು ಎಲ್ಲವನ್ನು ಮರ್ಸ್ಬಿಡುತ್ತೆ ಕಣೆ ಮರ್ಸ್ಬಿಡುತ್ತೆ ನೀವು ಎಲ್ಲಿ ಇಸುತ್ತಿದ್ರು ನಿಮಗೆ ಕೆಲಸ ಸಿಗಲಿಲ್ಲ ಅದಕ್ಕೆ ನೀವು ರಾತ್ರಿ ಎಲ್ಲ ಹಸಿವು ಹಸಿವು ಅಂತ ಬಳ್ಳೋದಣ್ಣ ನನ್ನಿಂದ ನೋಡಕ್ ಆಗ್ಲಿಲ್ಲ ನಾನೇ ನಾಲ್ಕರ ಮನೆಗೆ ಹೋಗಿ ಉಸಿರೆ ತಿಕ್ಕಿ ಬರ್ತಾ ಇದ್ದೆ ಅಷ್ಟರಲ್ಲಿ ಆ ಮನೆ ಒಡ್ತಿ ಈ ಅಣ್ಣನ ಕೊಟ್ರು ಇದೇರಿ ಆ ಊಟ ಅಯ್ಯೋ ಭಗವಂತ ಮಾರನೆಂಗ ಸಾಗಿಸಿಕೊಂಡ ಭವನಿಗೆ ಅಂತ ಪರಿಸ್ಥಿತಿ ಬರ್ಬೇಕಪ್ಪ ಇದಕ್ಕೆಲ್ಲ ನಾನೇ ಕಾರಣ ಕಡೆ ನಾನೇ ಕಾರಣ ಏನು ಅರಿಯದಲ್ಲಿ ನನ್ನ ಪ್ರೀತಿಯ ಬಲೆ ಬೀಳಿಸ್ಕೊಂಡು ನಿನ್ನವರೆಲ್ಲರನ್ನ ದೂರ ಮಾಡಿ ನನ್ನ ದಟ್ಟ ದಾರಿದ್ರ ಬದುಕನ್ನು ಕಟ್ಬಿಟ್ಟೆ ಕಡೆ ಕಟ್ಬಿಟ್ಟೆ ನಾನು ಪಾಪಿ ಕಡೆ ನಾನು ಪಾಪಿ ನನ್ನಿಂದ ನಿನಗ ಸುಖ ಸಿಗಲಾರು ಬವರಿ ಸುಖ ಸಿಗಲಾರು ಹಾಗೆಲ್ಲ ಹೇಳ್ಬೇಡಿ ಅಂದ್ರೆ ಈ ಜೀವನದಲ್ಲಿ ಕಷ್ಟ ಸುಖಾನು ಎರಡನ್ನೂ ಅನುಭವಿಸಿದಾಗ್ಲೇ ಅದಕ್ಕೆ ಒಂದು ಅರ್ಥ ಸಿಗೋದು ನೋಡಿ ನಾಳೆ ನಿಮಗೆ ಕೆಲಸ ಸಿಕ್ಕಮೇಲೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಹೀಗೆಲ್ಲ ಆಳ್ಬೇಡಿ ಭವದಿ ನೀ ನಡೆದ್ರೆ ಎಲ್ಲಿ ಕಾಲು ನೋವಾಗುತ್ತೋ ಅಂತ ಅಂಜುತ್ತಿದ್ದವರು ನನ್ನ ಕೆಪ್ಪೇಗೌಡರು ನಿನ್ನ ಮೈಪೂರ ಬಂಗಾರದಿಂದ ಸಿಂಗಾರಿಸಿ ಬೆಳ್ಳಿಯ ಕುರ್ಚಿ ಮೇಲೆ ಕೂರಿಸಿ ಸಂಭ್ರಮ ಪಟ್ಟವರು ನನ್ನ ಕೆಂಪೇಗೌಡರು ಅಂತ ಕೆಂಪೇಗೌಡರಿಗೆ ಏನಾದ್ರು ನಿನ್ನ ಬದುಕಲಾಯ್ದರೆ ದರಿದ್ರ ದೃಶ್ಯ ನೋಡಿದ್ರೆ ಎದವರ್ಗರ್ ಸತ್ತರ ಬವರಿ ಹೌದು ರೀ ಮಲ್ ತಾಯಿ ಮಗಳಾಗಿದ್ರು ನನ್ನಣ್ಣ ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಆದ್ರೆ ನನ್ನ ಒಡ ಹುಟ್ಟಿದವರಿಗೆ ಆ ಪ್ರೀತಿನ ಸಹಿಸಕ್ ಆಗದೆ ನನ್ನ ಮೇಲೆ ಅಪ್ಪದ ಸೀತಾವ್ರ ಮನೆಯಿಂದ ಓಡಿಸ್ಬಿಟ್ರು ನೋಡಿ ನೀವ್ ನನ್ನ ಜೊತೆಗೆ ಇರೋದ್ರಿಂದಲೇ ನನ್ನ ಬಾಳಿಗೊಂದು ಅರ್ಥ ಸಿಕ್ಕಿರೋದು ನನ್ ಜೊತೆಗಿದ್ರೆ ಸಾಕು ರೀ ನಾನು ಎಂತ ಬದುಕನ್ನು ಬದುಕಲ್ಲರಿ ಭವನಿ ನಿನಗೆ ಇಷ್ಟೊಂದು ಆತ್ಮಧೈರ್ಯ ಇರಬೇಕಾದ್ರೆ ಗಂಡಸಾದ ನಾನು ಧೃತಿಗೊಡೋದ್ರಲ್ಲಿ ಅರ್ಥವಿಲ್ಲ ಕಡೆ ಎಷ್ಟೇ ಕಷ್ಟ ಆದ್ರೂ ಸರಿ ನಾನೊಂದು ಕೆಲಸ ಹುಡುಕಿ ಆಗ್ಲೂ ಇರಲು ಅಂದ್ರೆ ದುಡಿದು ನಿನ್ನನ್ನು ಚೆನ್ನಾಗಿ ಸಾಕ್ತೀನಿ ಭವನಿ ನೀನು ಧೈರ್ಯವಾಗಿರು ಭವನಿ ನೀನು ಧೈರ್ಯವಾಗಿರು ಎರಡು ಅವನ ಸೂತ್ರದಲ್ಲಿದೆ ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ
ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಎಲ್ಲವೂ ಬದಲಾಗಿದೆ. 7000 ಅಡಿ ಗಡಿ ದಾಟಿದ ಅಂತರ್ಜಲದಿಂದಾಗಿ ಮಳೆ ನೀರು ಗಣನೀಯವಾಗಿ ಕಮ್ಮಿಯಾಗಿ ಬೇಸಾಯಕ್ಕೆ ಶೇಕಡ 20% ತೊಡಕಾಗಿದೆ. ತುಂಬ ಗ್ರಾಮಗಳಲ್ಲಿ ಗುಳ್ಳೆ ಹೋಗುವ ರೈತನ ಸಂಖ್ಯೆ ರಾಜ್ಯದೆಲ್ಲೆಡೆ 40% ಏರಿದೆ. ಗ್ರಾಮದ ರೈತನ ಗಂಡು ಮಕ್ಕಳಿಗೆ ಹೆಣ್ಣು ಸಿಗದೆ ಮದುವೆಯ ಮಾತು ಕನಸಾಗಿದೆ. ಮುಂದೇನಾಗಿದೆ ನೋಡೋಣ ಬನ್ನಿ.
ಶಕ್ತಿ. ನಂಗೆ ಶಿವಯ್ಯಾರದ ನಂಬೆ, ಗೊಂಬೆ ನಾಗರಪುರದ ಗೊಂಬೆ, ನನ್ನ ತವರೂರು ಆ ಗುಂಬೆ, ಇಲ್ಲಿಂದಲೇ ಬಂದಾಗ ಲಿಂಬೆ, ಬಂದಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ, ಯಾರಿಗೆ ಬೇಕಾಗಿದೆ ನಾನೀಗಲೇ ಕೊಡುವೆ. ನಂಬೆ ಶಿವಯ್ಯಾರದ ರಂಬೆ, ಗೊಂಬೆ ನಾಗರಪುರದ ಗೊಂಬೆ. ಅಷ್ಟ ಭೂಮಿನ ನಮ್ಗೆ ಡೀಲ್ ಮಾಡಿಕೊಟ್ರೆ ತುಂಬಾನೇ ಕ್ಯಾಶ್ ಸಿಗುತ್ತೆ.
ನಾನು ಹೇಳಿದ ರೈಟ್ ಡೀಲ್ ಮಾಡ್ಕೊಡಿ. ತಿಳಿತಲ್ಲ ಎಲ್ಲ ಆಗುತ್ತೆ. ಇನ್ನು ಒಂದು ವರ್ಷದ ಅವಧಿಯಲ್ಲಿ ನಿಮ್ಮ ಕಾರ್ಖಾನೆ ನಮ್ಮ ಗ್ರಾಮದ ಭೂಮಿಯಲ್ಲಿ ತಲೆ ಎತ್ತಿ ನಿಂತಿರುತ್ತೆ. ಇದಕ್ಕೆ ಅನುಮಾನವೇ ಬೇಡ. ರೀ ಎಲ್ರು ಆ ಕೆಂಪೇಗೌಡ ಹೆಸರು ಹೇಳ್ತಾರಲ್ರಿ, ಯಾರೀ ಆ ಕೆಂಪೇಗೌಡ? ಈ ಬಾಗು ಜನಕ್ಕೆಲ್ಲ ಅವ್ನು ದೇವರಿದ್ದಾಗಂತ ಅವನ ಹಿಂದೆ ಏನು ನಡೆಯಲ್ವಂತ ಹೇಳ್ರಿ ಸಮಾಚಾರ. ಸಯಾಬ್ರೆ, ಅದು 2018 ಇಸ್ವಿ, ಆದ್ರೆ ಇದು 2035 ಇಸ್ವಿ. ಕಾಲ ಬದಲಾಗಿದೆ. ಆ ಕೆಂಪೇಗೌಡನ ಜೀವನದಲ್ಲಾದ ಹಲವಾರು ಘಟನೆಗಳಿಂದ ಅವನೀಗ ಮಾನಸಿಕ ತೊಳಲಾಡಿದ್ದಾನೆ. ಇಲ್ನೋಡೆ, ಇವರಿಬ್ಬರು ಅವನ ತಮ್ಮಂದಿರ, ಜನಗಳ ಸಂಪರ್ಕದಲ್ಲಿದ್ದಾರೆ. ಅದಕ್ಕೆ ತಾನೆ ನಾವು ಅವ್ರ ಜೊತೆ ಧೈರ್ಯವಾಗಿ ಜೋಡಿಸಿರೋದು. ಏನ್ ಸಾಹೇಬ್ರೆ, ನಿಮ್ಮ ಕಾರ್ಖಾನೆಗೆ ನೀರಿನ ಸಮಸ್ಯೆ ಆಗೋಲ್ವೇ? ನೀರಿನ ಸಮಸ್ಯೆ ಪಕ್ಕದಲ್ಲಿ ಕಾವೇರಿ ನದಿ ಇದೆ ತಾನೆ ಅಂತ ನಾವೆಲ್ಲ ಪ್ಲಾನ್ ಮಾಡಿರೋದು. ಆಗಲ್ಲ ಸಾಹೇಬ್ರೆ, ಈ ರೈತರಿಗೆ ಬೆಳೆ ಬೆಳೆದಿಕ್ಕೆ ನೀರಿಲ್ಲ. ಈಗಿರ್ಬೇಕಾದ್ರೆ ರೈತರಿಗೆ ಹೇಗ್ ಸಹಾಯ ಆಗುತ್ತೆ? ನೀರಿನ ಸಮಸ್ಯೆ ಬರೋದು ರೈತರು ಮಾತ್ರ ಕಂಡ್ರೆ, ನಮ್ಮಂತವ್ರಿಗಲ್ಲ. ಚೂರು ಪಾರು ನೀರಿದ್ರು ನಮ್ಗೆ ಬಿಡ್ಲೇಬೇಕು. ಬೇಕಾದಾಗ ನೀರು ನಮಗ್ ಬಿಡ್ಲಿಲ್ಲ ಅಂದ್ರೆ ನಾವು ಬಿಡ್ಬೇಕಲ್ಲ. ಸಯಾಬ್ರೆ, ನೀವೀಗ ಹೋಗಿ ರೆಸ್ಟ್ ತಗೊಳ್ಳಿ, ನಾವು ಜನಗಳು ಸೇರಿಸ್ತೇವೆ, ಮಾತಾಡ್ಕೊಳ್ಳೋಣಂತೆ. ನೀವೇಟಂಗೆ ಉದ್ಯಮಿಗಳೆಲ್ಲ ಬಂದವ್ರೆ, ರೈತರೆಲ್ಲ ಸೇರವ್ರ, ಉದ್ಯಮಿಗಳು ಯಾಕೆ ಬಂದವ್ರೆ ಅಂತ ತಿಳಿಸ್ಬಿಡಿ. ಎಲ್ರು ನಿಗಾಯ್ತ್ ಕೇಳಿ, ರೈತರಾದ ನಾವು ನೀರಿಲ್ಲದೆ ಬೇಸಾಯ ಇಲ್ಲದೆ ಗುಳ್ಳೆ ಹೋಗುವಂತ ಸಂದರ್ಭ ಬಂದಾಗಿದೆ. ಈಗಾಗಲೇ ಸಾಕಷ್ಟು ಜನರು ಊರ್ ಬಿಟ್ಟಿದ್ದಾರೆ. ಇನ್ ಮುಂದೆ ನಮ್ ಗ್ರಾಮಗಳ ಪರಿಸ್ಥಿತಿ ಇನ್ಯಾವ ಮಟ್ಟ ಮುಟ್ಟುತ್ತೋ ಆ ಭಗವಂತನಿಗೆ ಗೊತ್ತು. ಇನ್ಯಾವ ಉತ್ತರ ಸ್ವರೂಪ ಪಡಿಬೋದು? ಈಗಿರ್ಬೇಕಾದ್ರೆ ಇಂಥ ಪರಿಸ್ಥಿತಿನೆ ಈ ಸಾವುಕಾರ ಬಂದು ನಮ್ಮನ್ನ ವಲಸೆ ಒಂದು ಯೋಜನೆಯನ್ನ ರೂಪಿಸಿದರೆ ಅದೇನು ಅಂತ ಅವ್ರ ಬಾಯಿಂದೇ ಕೇಳಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಎಂಎಲ್ಎ ಪುಲ್ಸಿದಪ್ಪನ್ಗೆ, ಎಂಎಲ್ಎ ಪುಲ್ಸಿದಪ್ಪನ್ಗೆ, ಎಂಎಲ್ಎ ಪುಲ್ಸಿದಪ್ಪನ್ಗೆ, ಎಂಎಲ್ಎ ಪುಲ್ಸಿದಪ್ಪನ್ಗೆ, ಎಂಎಲ್ಎ ಪುಲ್ಸಿದಪ್ಪ ಅವ್ರಿಗ, ಎಂಎಲ್ಎ ಪುಲ್ಸಿದಪ್ಪನ್ಗೆ, ಎಂಎಲ್ಎ ಪುಲ್ಸಿದಪ್ಪನ್ಗೆ. ಎಲ್ರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನಿಮ್ಮೆಲ್ಲರ ಹಿತಕ್ಕೋಸ್ಕರ ನಾನೊಂದು ಕಾರ್ಖಾನೆ ಕಟ್ತಾ ಇದ್ದೀನಿ. ನೀವತ್ಕೆ ನಿಮ್ಮೂರಿನಲ್ಲಿ 300 ಎಕರೆ ಭೂಮಿ ನಮ್ಗೆ ಉಟ್ಕೊಟ್ರೆ ಆಗ ನಾನೊಂದು ಮನ್ಗೊಂದೊಂದು ನೌಕರಿ ಕೊಡ್ತೇನೆ. ಕೆಲಸಕ್ಕೆ ಗುಳ್ಳವಾಗೂ ಗ್ರಾಚಾರ ತಪ್ಪುತ್ತೆ. ದಯವಿಟ್ಟು ನನ್ನ ಸಹಕರಿಸಿ, ಸಹಕರಿಸಿ, ಸಹಕರಿಸಿ. ಅಷ್ಟಕ್ಕೂ ಅವ್ರು ಕೇಳ್ತಿರೋದು ನೇರ್ಲಗುಡಿನ ಆಸುಪಾಸಿನ 300 ಎಕರೆ, ಅಲ್ಲೇನು ಬೇಸಾಯ ಬೆಳಕಾಗುತ್ತಾ? ಹೇಳಿ ಪತ್ರೆಯವರನ್ನ ಯಾವಾಗ ಇಟ್ಕೊಳ್ಳೋಣ? ಎಲ್ಲ ಸರಿ, ಈ ಸಭೆಯಲ್ಲಿ ನಮ್ ಕೆಂಪೇಗೌಡ ಇಲ್ವಲ್ಲ? ಆನಂತೆ ಅವ್ರ ತಮ್ಮಂದಿರಿಲ್ವೇ? ಏನು ಸಂಕಟ ಪಡ್ಬೇಡಿ, ಇವ್ರ ಮುಂದ್ಗಡೆ ಎಲ್ಲಾನು ಹೇಳಿ. ಆದ್ರೂ ನಾವು ಕಷ್ಟ ಅಂತ ಬಾಯಿ ಬಿಡುವಾಗ ಇವ್ರು ಯಾರು ಬಂದಿರ್ಲಿಲ್ಲ. ಕೆಂಪೇಗೌಡ ನಮ್ ಕಾಪಾಡಿದ್ದು, ನಾವು ಅವ್ರ ಮುಂದೆನೆ ಹೇಳೋದು. ಹೌದು, ನಮ್ ಅವ್ರ ಮುಂದ್ಗಡೆನೆ ಹೇಳೋದು. ಏನ್ರಿ ಧನ್ರಾಜ್, ಏನ್ ನಡೀತಾ ಇದೆ ಇಲ್ಲಿ? ನಮ್ ಮಾತ್ ಕೇಳ್ರಿ, ಇವಾಗ ಅವ್ರ ಮನಸ್ಥಿತಿ ಸರಿ ಇಲ್ಲ, ಅವ್ರ ಇಲ್ಲಿಗೆ ಬರಕ್ ಆಗೋದಿಲ್ಲ. ಗೌರಿ
ನಮ್ ರೈತರಿಗೋಸ್ಕರ ನಾನು ಬರ್ತಾ ಇರೋದೆ ನಾನೆಂತ ಆಸಕ್ತಿ ನಿತ್ರು ಬರ್ತಾ ಇರೋದೆ ಬನ್ನಿ ಕೆಪ್ಪೇಗೌಡ್ರೆ ಬನ್ನಿ ನಿಮ್ಗೋಸ್ಕರ ಕಾಯ್ತಿದ್ದು ಇವರೇ ಸಾಕರ್ ನಮ್ ಕೆಂಪೇಗೌಡ್ರೆ ನಮಸ್ಕಾರ ಕೆಂಪೇಗೌಡ್ರಿಗೆ ನೀವು 300 ಎಕರೆ ಭೂಮಿ ನಮ್ ಬಿಟ್ಕೊಟ್ರೆ ಮನ್ಗೊಂದು ನೌಕರಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ನಿಮ್ ಪರ್ಮಿಷನ್ ಗೆ ಕಾಯ್ತಾವೆ ಹೇಳಿ ನೀವೇನ್ ಹೇಳ್ತೀರಾ ನೀವು ಹೇಳಿ ನೀವು ಭೂಮಿ ಕೊಡಕ್ ಒಪ್ಕೊಂಡಿದ್ದೀರಾ ಹೌದು ಗೌಡ್ರೆ ನಮ್ಮ ಭೂಮಿ ಕೊಟ್ರೆ ಕೆಲಸನು ಕೊಡ್ತಾರೆ ಅಂತ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ನಿಮ್ಗೆ ಒಕ್ಕಿ ಹೇಳಿ ಗೌಡ್ರೆ ಅವರು ಕೆಲಸ ಕೊಡ್ತಾರೆ ನೀವು ಭೂಮಿ ಕೊಡ್ತೀರಾ ಆಗ ಅದರಲ್ಲಿರೋ ಅಲ್ಲಿರೋ ಮರಗಳೆಲ್ಲ ತರೀತಾರೆ ನೀವು ಆಗ ನಾವು ಉಸಿರಾಡೋ ಪರಿಶುದ್ಧವಾದ ಗಾಳಿ ಹಾಳಾಗಿ ಸುರಿಬೇಕಾದ ಮಲ್ರಾಯ ಮತ್ತೆ ದೂರ ಆಗ್ತದೆ ಆ ಕಾರ್ಖಾನೆಯಲ್ಲಿ ಬರೋ ವಿಷದ ಗಾಳಿ ನಮ್ ಜನರೆಲ್ಲ ಕಾಯಿಲೆ ಕಸಾಲೆಯಿಂದ ನಾಳ ಮಾಡುತ್ತೆ ಆ ಭೂಮಿಲಿ ಚೆಲ್ಲೋ ಕೆಮಿಕಲ್ಸ್ ನಮ್ಗೆ ಅನ್ನ ಕೊಡ್ತಾರೋ ಭೂಮಿ ತಾಯಿ ಗರ್ಭನ ವಿಷದ ಆಗ ಅಲ್ಲಿ ಯಾರು ಬೇಸಾಯ ಮಾಡಕ್ ಆಗಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಬೆಳೆಗೆ ತಕ್ಕ ಬೆಲೆ ಇಲ್ಲ ಅಂತಿದ್ರಲ್ಲ ಇದೆಲ್ಲದಕ್ಕೂ ಕಾರಣ ಇಂತ ಉದ್ಯಮಿಗಳೇ ಇವ್ರು ಮಾಡೋ ಕಾರ್ಖಾನೆಗಳಿಂದ ಬಂಧುಗಳೇ ಯಾವತ್ತಿದ್ರು ಆ ಮೇಘರಾಜನೇ ಮಳೆ ಸುರಿಸ್ಬೇಕು ಆ ರೈತನೇ ಅನ್ನ ಕೊಡ್ಬೇಕು ಇವತ್ತು ನಮ್ಮ ಉದಾಸೀನ ಕಾಣ್ತಾ ಇರೋ ನಮ್ಮ ನಾಳ್ತಾ ಇರೋ ವರ್ಗ ಬಂದು ನಮ್ ಕಾಲಿಡಲೇಬೇಕು ನಿರಾಸರಾಗ್ಬೇಡಿ ಆಸೆ ಪಡ್ಬೇಡಿ ಯೋಚನೆ ಮಾಡಿ ನಾನು ಹೋಗ್ತೀನಿ ಸಯಾಬ್ರ ಅವನ ಹಬ್ಬ ಉಚ್ಚ ಹೋಗೈತು ನೀವ್ ಮಾತಾಡೆ ಲೈ ಹುಚ್ಚ ಅಲ್ಲಕ್ಕಲ್ಲ ಅವರೇ ನಮ್ ದೇವ್ರು ಲೈ ಸಾಹೇಬ್ರ ನಾವ್ ಯಾವತ್ತಿದ್ರು ಅವ್ರ ಮಾತನ್ನ ಕೇಳೋದು ಇನ್ನೊಂದ್ ಸ್ವಲ್ಪ ಹೊತ್ತು ನೀವ್ ಇಲ್ಲಿದ್ರು ನಾವ್ ನಿಮ್ಮಿಸೋದಿಲ್ಲ ಹೋಯ್ತಾರ ಇಲ್ಲಿಂದ ಲೈ ಏನ್ ನೋಡ್ತಿದ್ರು ವರ್ಷ ಅಲ್ಲ
ಪಿಲಿ ನನ್ನ ಮಕ್ಕಳ ನೀವು ಮಾತಾಡ್ತಿರೋದು ಈ ಬೋರ್ವೆಲ್ ವಿಚಾರ ಅಷ್ಟಿರ್ಬೇಕು ಆಗ್ಬಿಟ್ಬಿಟ್ಟು ಅದ್ ನೋಡ್ಕೊಂಡ್ ಯಾಕುರ್ಲ ನೆಗ್ದರಿ ಇದೇ ಬೇರೆ ಅದ್ ಯಾಕುರ್ಲ ಕಲೆಕ್ಷನ್ ಕೊಟ್ಟರಿ ಏ ಪರಿಣಾಮ ಯಾಕೋ ಕಲೆಕ್ಷನ್ ಕೊಡ್ತೀಯ ಕಲೆಕ್ಷನ್ ಕೊಡ್ಬೇಡಕ್ಕ ಅವ್ನಿಗೂ ಕೋಪ ಬರಲ್ಲ ಕಲೆಕ್ಷನ್ ಇರುದೇ ಅಲ್ಲಿ ಕಲ ಶಾಬಾಸ್ ಅನ್ನೈ ಮಾತಾ ತಿಂದಾಕ್ ಬಿಟ್ಟಕ್ಕಲ್ಲ ಯಾರ ಕಾಲ್ ಬಿಡುವೋ ಏನೋ ನೀನ್ ಜಮೀನಲ್ಲಿ ಬೆಳೆಯಲ್ದ ಪಾಲ್ ಬಿದ್ದೋಯ್ತು ನೀನ್ ಹೊಟ್ಟೆಲೆ ಒಂದ್ ಮೊಬೈಲ್ ದ ಪಾಲ್ ಬಿದ್ದೋಯ್ತಲ್ಲ ಬದ್ಮಾಸ್ ನಾನು ಮಾತ್ರ ಕೊಟ್ಟಾಕ್ ಬಿಟ್ಟಕ್ಕಲ್ಲ ಕೊಟ್ಟೇನು ಮುತ್ಲ ಬಾಯ್ನ ಏನ್ ದೊಡ್ಡ ಗಣಂದರ ಕಿಸ್ತು ಬಿಟ್ಟಿದ್ವಿ ಅಂತ ಅವ್ನಿಗೆ ಬೈಯಕ್ ಹೋಗು ನೀನು ಏ ಹತ್ತು ವರ್ಷದಿಂದ ನಾನು ನೋಡ್ತಾನೆ ಇದೀನಿ ನೀ ಕೇಳಿದ್ದೆಲ್ಲ ಕೊಡ್ತಾ ಇದೀನಿ ಬಟ್ಟೆ ಹೊಟ್ಟೆಲ ಮಗ ಉಡ್ಸ ಯೋಗ್ಯತೆ ಇಲ್ವಾಂಡ ನೀನು ನಂಬ್ಕಂಡ್ರೆ ಜೀವನ ಅರ್ಧಂಡ ನಿಜ ಅದ್ಮಾನ ಕಸೀತ ಲೆಕ್ಕ ಅರ್ಧಂಡ ಅಂದ್ರೆ ಎಲ್ಲ ಅದು ಗೊತ್ತಿಲ್ವಲ್ಲ ಅದೇನ್ ಹೇಳ ಅರ್ಧ ದಂಡ ತಗಲ ಬೇಡ ಸೌಗಂಧಿ ಸಮಾಧಾನ ಮಾಡ ಮುಂದದ ತಲೆ ಮೇಲೆ ತಲೆ ಬಿದ್ದವ್ರು ಸರಿಯೇ ಮುಂದದಪ್ಪ ನಾಟ್ ಆಡೋದ್ಕ ನಿನ್ಗೊಂದ್ ಮಗನ ಕೊಡ್ತೀನಿ ಕೊಟ್ಟಿಯಾ ಅಲ್ಲಿ ಏರಿಕೆಯಾಗ ಅಷ್ಟೊಂದ್ ಗದ್ದಲೇ ಕೆಲಸ ಅದ ಮಾಡೋರಿ ಪಡಿತವ್ಯಾ ತೌಗಿ ನಾನು ಲೆಕ್ಕ ಏನ್ ಬೊಡಿಯದ ನಮ್ಗೆ ಆರ್ಡರ್ ಮಾಡ್ತಾವನ ತಾಡಿ ಬಂದೆ ಸೌಗಂಧಿ ನಮ್ಮನೆ ಲೆಕ್ಕನು ನೀನೆ ನೋಡ್ಕೋತಿಯಾ ತೋಟದ ಕೆಲ್ಸನು ನೀನೆ ಮಾಡ್ಕೋತಿಯಾ ಅಂತದ್ರಲ್ಲಿ ನೀನೇ ಹಗ್ ಮಾಡ್ದಿದ್ರೆ ದೇವ್ರ ಮೆಚ್ಚುತ್ತಾನ ಏನಾಯ್ತು ಸೌಗಂಧಿ ಏನಾಯ್ತು ಲೇ ಅಲ್ಲ ಕಣೋ ಲೆಕ್ಕ ನೆಟ್ಟ ತಪ್ಪಳಕ್ಕೂ ಬರಲ್ವಲ್ಲೋ ಅಷ್ಟ್ ಗಟ್ಟಿಯಾಗ ತಪ್ಪಳೋದು ಸೊಂಟ ನೋವಾಯ್ತು ಗೊತ್ತಾ ಬಿಗಿಯಾಗಿಟ್ಕೊಂಡ್ಬಿಟ್ಟೆ ಮಣ್ಣೆ ಅಸ್ಥಿರ ಕೈಗೆ ಅಸ್ಥಿರ ನಾಯಿಕಾಯ್ಗೆ ಹಸಿ ಮಾಂಸ ಸಿಕ್ತಂಗಾಯ್ತು ಅವ್ನು ಇನ್ನೇನ್ ಮಾಡೋಣ ಸ್ವಾಂಟ್ ಸೀಸದಲ್ಲಿ ಮೈ ಮುರಿಯಂಗಿಲ್ಲ ಬಾ ನಿಂಗ ನೀರ್ಗಿರಿ ಹೋಗ್ತೀನಿ ಹೆಚ್ಕೊಟನು ನೀನು ನಾನೇ ಹತ್ತು ವರ್ಷದಿಂದ ಮಾಡೋ ಕೆಲ್ಸ ನೆಟ್ ಮಾಡಿಲ್ಲ ಹಚ್ಚುತ್ತಾರಂತೆ ವಾಗಮ್ಮದವಿ ನೀನೇ ಬೇಡ ಅಯ್ಯೋ ನಂಗೆ ಹಚ್ಚುತ್ತೀಯ ನೀಲ್ಗಿರಿ ತೈಲ ಅಯ್ಯೋ ನಮ್ದು ಚೊಂಬಲ ಜಾಸ್ತಿ ಇರೋದು ಈ ಸಾವಿರ ನಿನ್ ನಡೆ ಎಲ್ಲ ಏನು ಅನ್ಬೋಸಂಗಿಲ್ಲ ಅನ್ಬೋಸಂಗಿಲ್ಲ ಅಯ್ಯೋ ಕಲ್ಕತ್ತಿ ಬ್ಯಾರವ್ರ ಕೈಲಿ ಹೆಚ್ಚಿಸ್ಕೊಂಡ್ ಜಾಗುವ ಮೇದು ಹಂಗಾರ ಅಷ್ಟಿದ್ದೀನಿ ಇನ್ನೇನೇನ್ ಮಾಡಿಲ್ಲ ಚಿನ್ನಲ್ಲಿ ಅದಕ್ಕೆ ಕಲೆ
ಮೇಲೆ ನನ್ನಂತ ಪತಿರತೆ ಮೇಲೆ ಅರ್ಮಾನ ಪಟ್ಟಿದೆ ಅಂದ್ಮೇಲೆ ನಿನ್ನ ಗಂಡ ಅಲ್ಲ ನಾ ನಿನ್ನ ಹೆಂಡತಿ ಅಲ್ಲ ಅವ್ರ ಕೈಲಿ ಹಚ್ಚಿಸ್ಕೇತೆ ಇದೆ ಅಲ್ಲ ಅಷ್ಟಿನಿಂದ ಇನ್ನೇನ್ ಮಾಡಿದೆ ನೀನು ಅದಿರ್ಲಿ ಸೌಗಂಧ ನೀನ್ ಮುಂದಿನ ಗಂಡ ಯಾರು ನಾವಿಬ್ರು ಮದ್ವೆ ಆಗಣ ಹೋಗು ಮತ್ತೆ ಪೇಪರ್ ತಗೊಂಬಂದ್ ಬಿಡು ಸೈನ್ ಹಾಕಿದ ತಕ್ಷಣ ಸೋಮನ ಕೊಂಡೋಗುವ ಅಯ್ಯೋ ಸರಿ ಪರಣಾಮ ಈ ಯಾವ ಕಣ್ಣಿಂದ ಇದೆಲ್ಲ ನೋಡ್ಕಿಂತ ನಿನ್ ಜೊತೆಲೆ ಒಬ್ಬದಿಕ್ ಹೋಗೋದೇ ಬೇಡ್ರು ಇಲ್ಲಿ ಪೇಪರ್ಗೆ ಸೈನ್ ಹಾಕು ಬೇಗ ಬೇಗ ನಾನಾ ಯಾಕ್ಲೇ ಯಾಕ್ಲೇ ಯಾಕ್ಲೇ
ಹೋದ್ರಿ ಮನಸ್ಸು ನಂದು ಸಾಕು 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 ಅಂದ್ರು ಹಾಕ 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 ಹಾಕು ಅಲ್ಲೆಲ್ಲಾದ ಹಾಕು ಅಂತಲೇ ಯಾಕಲೇ ಯಾಕಲೇ ಆದ್ರೆ ರಕ್ತ ಬಿಚ್ಚಿದ್ರಾಯ್ತು ಬಾಡು ಗೀಸಾದ್ರೆ ಇಷ್ಟದ ಬದ್ರಾಯ್ತು ನಂಜು ಗಿಂಜಾದ್ರೆ ಬಾಡುತ್ತಾಯ್ತು ನೆತ್ತಿ ಕೇಳಿ ಬಿಟ್ರೆ ರಕ್ತ ಕುಂಜಾಯ್ತು ಹಾಕ ಹಾಕಲೇ ಹೆಜ್ಜೆ ಹಾಕಲೇ ಚುಚ್ಚಲಿ ಮನಸ್ಸು ಬಂದು ಮುಟ್ಟಲಿ ಕಲ್ಲಿ ಬಂದು ಕೊರೆಯಲಿ ನಾನು ತಿಳಿಯಲಿ ಆಸೆ ಬಂದಪ್ಪಲಿ ಮಾತು ಬಂದು ಹಿಂದಲಿ ಓಡೋದು ಕನಸಲಿ ಓಡೋದು ಹಿಡಿಯಲಿ ಹಾಕ ಹಾಕದೆ ಹಾಕದೆ ಸತ್ಯ ಗೊತ್ತಾಗಿ ನಮ್ಮ ಮೇಲೆ ಏರಿಯಾಗಿದ್ದ ದೊಡ್ಡ ಕೆಂಪೇಗೌಡನ್ ಮುಗಿಸ್.
ಮುಚ್ಚಿದ್ವಲ್ಲ ಹಾಗೆ. ಇದ್ರಲ್ಲಿ ಯಾವ್ದಾರು ಒಂದು ಸಣ್ಣ ಕ್ಲೋ ಕಳ್ಕಿ ಗೊತ್ತಾ? ಶಬಾಸ್ ನನ್ ಮಕ್ಕಳ್ರ, ಇಷ್ಟು ವರ್ಷ ಕೋತ 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 ಅಂತ ಕೊದಿತಿದ್ದೆ ನನ್ ಸೌತಿ ಮಚ್ಚರದ ಊರಿಗೆ, ಇವತ್ತು ತಣ್ಣೀರ್ ಬೀಳ ಕಾಲ ಬಂತು ನೋಡು. ನನ್ ಸೌತಿ ಮಗ ಕೆಂಪೇಗೌಡ, ಈ ಊರಿನ ಚಕ್ರವರ್ತಿ ಆಗ ಮರಿಬೇಕಾ? ನನ್ನ ಹೊಟ್ಟೆಲ್ ಹುಟ್ಟಿದ ಮಕ್ಕಳನ್ನ ಗಾಮಟ್ಗಳ್ ಮಾಗಿ ಕಾಲದಿಂದ ಕಾಲಕ್ಕೂ ಈ ಊರ್ ಮಂದಿ ಮುಂದೆ ಆಗ ಅವನೇ ಚಕ್ರವರ್ತಿ ಆಗಿರ್ಬೇಕಾ? ಏನನ್ನು ಮಕ್ಕಳ್ರ ಮುಗಿಸ್ಬಿಡಲ್ಲ ಕೆಂಪೇಗೌಡನ. ಸಭಾಷ್, ನಿಮ್ಮ ಬಾಯಿಲಿ ಈ ಮಾತು ಅಲ್ಲ, ಕೆಂಪೇಗೌಡನ ಅಷ್ಟೊಂದು ಪ್ರೀತಿ ಮಾಡ್ತಿರೋ ನೀವು ಈ ಮಾತನ್ನ ಹೇಳ್ತಾ ಇದ್ದೀರಾ? ನಾನು ನಂಬೋದಕ್ಕೆ ಆಗ್ತಿಲ್ಲ. ಪಿರೂತಿ ಮಾಡದ? ಹುಚ್ಚಿ, ಇದೆಲ್ಲ ಬರೀ ನಾಟಕ. ನಾನು ಹಿಂಗ್ ನಾಟಕ ಮಾಡ್ದೆ ಹೋಗಿದ್ದಿದ್ರೆ ಈ ಮನೆಯಾಗ ನಾನು ಎಲ್ಲಿ ಉಳ್ಕೊಳಕಾಯ್ತಿದ್ದೆ? ಏಯ್, ಹಿಂಗ್ ನಾಟಕ ಮಾಡ್ದಿದ್ರೆ ಮಕ್ಕಳ ಜೊತೆಯಾಗಿ ನಾನ್ ಬೀದಿ ಬೀಳ್ಬೇಕಾಗಿತ್ತು. ಅದೆಲ್ಲ ನಿನ್ಗೆ ಅರ್ಥವಾಗಕ್ಕಿಲ್ಲ, ಅದೆಲ್ಲ ನಿನ್ಗೆ ಅರ್ಥವಾಗಕ್ಕಿಲ್ಲ. ಆ ಮಾತಂಗಿರ್ಲಿ, ನನ್ನ ಸೌತಿ ಮಗ ಕೆಂಪೇಗೌಡ ಹೆಂಗ್ ಮುಗಿಸ್ಬೇಕು ಅನ್ಕೊಂಡಿದ್ದೀರಾ ಅದ್ನೋಸಿ ಹೇಳಿ. ಅಮ್ಮ ಅಮ್ಮ ಅಂತ ಅಮ್ಮ ಅಂತ ನನ್ನ ಮಾತನ್ನ ಉಪಯೋಗಿಸ್ಕೊಂಡಾಯ್ತು. ಅಮ್ಮ ಬೇಜಾರು ಮಾಡ್ಕೋಬೇಡ, ನಾವು ತಿಳಿದಂತೆ ನಿಮ್ ಮಗನ್ನು ನಿಮ್ ಗಂಡನ್ನು ಮುಗಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡಿದಿರ್ ಬಿಡಲ್ಲ ಮಗಳಂತೆ. ಛೇ, ಅವಳು ಯಾವಳು? ಅವಳು ಯಾವತ್ತ ಭಿಕಾರಿನ ಕಟ್ಕೊಂಡ್ಲು ಅವತ್ತೆ ಅವಳು ಭಿಕಾರಿ ಆಗೋದ್ಲು. ಏನೋ ನನ್ನ ಗಂಡ, ಮಾತ್ ಮಾತ್ಕೂ ಇದು ನನ್ನ ಹಿರಿಯಂತಿತವಿಂದ ಬಂದ ಆಸ್ತಿ, ಹಿರಿಯಂತಿಯಿಂದ ಬಂದ ಆಸ್ತಿ ಅಂತ ನನ್ನ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದ ಮೂದಿಯ. ಅವ್ರ ವಿಚಾರ ಹಂಗಿರ್ಲಿ, ಕೆಂಪೇಗೌಡನ ಇದನ್ನೆಲ್ಲ ನೀವು ಬದುಕೋಗ್ತಾನೆ ಮಾಡಿದ್ದು. ಬದುಕಪ್ಪ ಬದುಕಿ, ಅದಂಗಿರ್ಲಿ, ಕೆಂಪೇಗೌಡನ ಹೆಂಗ್ ಮುಗಿಸ್ಬೇಕು ಅನ್ಕೊಂಡಿದ್ದೀರಾ? ಅಮ್ಮ, ನೀನು ನಮ್ ಜೊತೆ ಸೇರ್ಕೊಂಡ್ಮೇಲೆ ಕೆಲ್ಸ ನಮ್ಗ ಸುಲಭ ಆಯ್ತು. ಈ ಕಾರ್ಯ ಹೆಂಗ್ ಸಾಧಿಸ್ಬೇಕು ಅಂದ್ರೆ ಅಂದ್ರೆ ಅಮ್ಮ ಹಿಂಗ್ ಮಾಡೋಣ. ಹೇಗಿದ್ರು ಕೆಂಪೇಗೌಡ ನೀ ಕಳ್ಸ್ಕೊಟ್ಟು ಊಟ ಬೇರೆ ತಿನ್ನೋದು, ನಿನ್ಗೆ ವಾಸನೆ ಬರ್ದ ವಿಷವ ನಾವು ತಂದ್ಕೊಡ್ತೀವಿ, ಅವನ್ಗೆ ತಿನ್ನಿಸ್ಬಿಡು, ನಿನ್ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಅಲ್ಲಿಗೆ ಕೆಂಪೇಗೌಡ ಕತೆ ಮುಗೀತು. ಕೆಂಪೇಗೌಡನ್ಗೆ ನನ್ ಕೈಯಾರ ವಿಷ ತಿನ್ಸ್ಬೇಕಾ? ತಿನ್ಸ್ಬೇಕಾಗಿದ್ದೆ ಕಂಡ್ರಲ್ಲ, ಅವನಿಗೆ ತಿನ್ನಿಸ್ಬೇಕಾಗಿದ್ದೆ. ಊರ್ನಲ್ಲಿ ಯಾರು ಉಪವಾಸ ಬಂದ್ರು ಮೃಷ್ಟಾನ್ನ ಭೋಜನ ಆಗ್ತಿದ್ದ ನೋಡು, ಅವನಿಗೆ ವಿಷನ ತಿನ್ನಿಸ್ಬೇಕಾಗಿದ್ದೆ. ಸರಿ, ಅದಕ್ಕೆ ಬೇಕಾಗಿರೋ ಏರ್ಪಾಡ್ನೆಲ್ಲ ನೀವು ಮಾಡ್ಕೊಳ್ಳಿ, ಅವನಿಗೆ ವಿಷನ ನಾನ್ ತಿನ್ನಿಸ್ತೀನಿ. ಹೆಂಗಿದ್ರು ನಾಳೆಗೆ ಸೋಮವಾರ ಆಗದೆ ಕೆಂಪೇಗೌಡನ ಶಿವನ್ ಪಾದ ಸೇರಿಸ್ಬಿಡಣ. ಬೆಟ್ಟದಂಗಿರೋ ಕಷ್ಟ ಮಂಜಿನ ಕರಗೋಯ್ತು, ಅದೃಷ್ಟ ಗುತ್ಕೊಂಡ್ ಬರುತ್ತೆ ಅಂತ ಹಿಂದೆ ಹಿರಿಯರು ಹೇಳ್ತಾ ಇದ್ರು, ಆ ಮಾತು ಇದೆ ಅಂತ
ಈಗ ಗೊತ್ತಾಗ್ತೈತೆ. ಏ ಭರತ ನಡು, ನೀನೀಗ ಹೋಗಿ ಸಾಯೋಂತ ವಿಷನ ಆದಷ್ಟು ಬೇಗ ತಗೋ ಬಂದ್ಬಿಡು. ಎಣ್ಣೆ ಬಂದಾಗ ಕಣ್ ಮುಚ್ಕೋಬಾರ್ದು. ಸರಿ ನಾಗವೇಣೆ, ನಮ್ಮ ಬೇಸರ ದಿನಗಳು ದೂರ ಆದೋ. ಬಾ ಸಂಭ್ರಮ ಹೊತ್ತತ್ತಿರೋ ದಿನಗಳನ್ನ ಸುಖದ ಸುತ್ತಲೇ ಆಚರಿಸೋಣ. ಬಾಳೆಂದು ಕಂಡಿದ್ದಲ್ಲ ಮೋಡ ಇಲ್ಲದೇನೆ ಮಳೆಯಾಗ ಬಂದಿದ್ದಲ್ಲ ಬತ್ತಾದ ಒಳಗೆ ಯಾಕು ಮುತ್ತಿನ ಅರಳೈತಲ್ಲ Yeah.
ಅಮ್ಮ ಅಣ್ಣನ್ಗೆ ನೀ ಕಲ್ಸ್ಕೊಟ್ಟದ ಊಟ ರುಚಿಸಿದ್ದ ಕಾಡೆ ಯಾಕೋಂಗಂತ್ಯಾ ಅಮ್ಮನ ಕೈಯನ್ನ ಅಮೃತ ಹಲೋ ಹಲೋ ಗೌಡ್ರಿ ನಾನು ರವೀಂದ್ರ ದಂದ್ರ ಕಾರ್ಪಿವರು ನನ್ನ ಮಾತು ಕೇಳಿ ಯಾವುದೇ ಕಾರಣಕ್ಕೂ ಇವತ್ತು ನಿಮ್ಮ ಮನೇಲಿ ಊಟ ಮಾಡಬೇಡಿ ಏನ ಹೇಳ್ತಾ ಇದ್ದೆ ಗೌಡ್ರೆ ಇವತ್ತು ನಿಮ್ಮ ತಾಯಿ ಕೈಲೇ ನೀವು ತಿನ್ನೋ ಅನ್ನಕ್ಕೆ ವಿಷ ಹಾಕಿಸಿ ನಿಮ್ಮ ಸಾಯಿಸೋ ಪ್ಲಾನ್ ನಡೀತಾ ಇದ್ರಿ ಗೌಡ್ರೆ ಗೌಡ್ರೆ ದಯವಿಟ್ಟು ನೀವು ಅನ್ನ ತಿನ್ಬೇಡಿ ಹುಚ್ಚು ಚಿಕ್ಕವ ಇವತ್ ನೀನ್ ಕೊಡ್ತಾರ ಅಂದಲ್ಲಿ ವಿಷ ಇದೆಯಂತೆ ಸಹಾಯ ಆದವಳು ಮಗನ್ಗೆ ವಿಷ ಆಗ್ತಾಳ ಚಿಕ್ಕವ್ವ ಆಕು ಚಿಕ್ಕವ್ವ ಆಕು ನೀನ್ ಕೊಡೋ ಅನ್ನ ವಿಷ ಅಲ್ಲ ಚಿಕ್ಕವ್ವ ವಿಷ ಅಲ್ಲ ಸಹಾಯ ಮರು ಜೀವ ಕೊಡೋ ಮೃತ ಏನಿಲ್ಲ ಚಿಕ್ಕಮ್ಮ ಏನಿಲ್ಲ ಚಿಕ್ಕಮ್ಮ ಮುಂದಿನ ಜನ್ಮಕ್ಕೂ ನೀನು ಹೊಟ್ಟಲೆ ಹುಟ್ಟಬೇಕು ಚಿಕ್ಕಮ್ಮ ಇಂಕನ್ ಚಿಕ್ಕವ ಅಂತ ದೇವತೆ ಚಿಕ್ಕವ ನೀನು ನಿನ್ನಂತವಾಗ ಪಾಪಿ ಹಂಗಂತಾನಲ್ಲ ಅವನ್ ಸಿಕ್ಕಲಿ ಅವ್ಗೆ ಹೊಡಿತೀನಿ ನನ್ ಕೈಯಿಂದಲೇ ನಿನಗೆ ವಿಷ ಹಾಕಕ್ಕು ಮಾತನಾಡ್ತೀನಿ ಅಂದ್ರೆ ನಾನ್ ನಿನಗೆ ವಿಷ ಹಾಕ್ಲಿಲ್ಲ ಕಣಪ್ಪ ಬರೀ ಕಕ್ಕೋ ಕಾರದ ಔಷಧಿ ಮಾತ್ರ ಹಾಕಿದೆ ಮಗ ಮಗ ನಾನು ನಿಜವಾಗ್ಲೂ ವಿಷ ಇಕ್ಕಿದ್ದು ಯಾರಿಗೆ ಅಂದ್ಕೊಂಡಿದ್ದೆ ಮಗ ನಾನು 9 ತಿಂಗಳು ಹೊಟ್ಟೆ ಮಾಡಿಕೊಂಡು ಎತ್ತಲ್ಲ ಈ ನನ್ನ ಮಕ್ಕಳಿಗೆ ಹಾಕಿದ್ದೀನಿ ವಿಷನ
ನನ್ನ ಕೈಯಿಂದಲೇ ನಿನಗೆ ವಿಷ ಹಾಕಿಸ್ಕೋಬೇಕು ಅನ್ಕೊಂಡ್ರಲ್ಲ ಈ ನನ್ನ ಮಕ್ಕಳು ಇವರು ಬದುಕಿದ್ರೆ ಯಾವ ತಾರು ನಿನಗೆ ವಿಷ ಇಕ್ತಾರೆ ಕಣಪ್ಪ ಯಾವ ತಾರು ನಿನಗೆ ವಿಷ ಇಕ್ತಾರೆ ಅದಕ್ಕೆ ಅದಕ್ಕೆ ಈ ಮೂರು ಜನಕ್ಕೂ ವಿಷ ಹಾಕಿದ್ರೆ ಇಂತ ಮಕ್ಕಳಿಗೆ ನೀ ಜನ್ಮ ಕೊಟ್ಟಿಯಾ
ಇವರು ಮಕ್ಕಳಲ್ಲಮ್ಮ ಪಿಸಾಚಿಗಳು ಪಿಸಾಚಿಗಳು ಅಣ್ಣ ಅಂತ ಬಾ ನಾಗವೇಣಿ ಇವ್ರ ಮನಾಳ್ ಇವ್ರ ಮಾಡೋ ಮನಾಳ್ ಕೆಲ್ಸಕ್ಕೆಲ್ಲ ಕೈ ಜೋಡ್ತಿದ್ದು ಅಲ್ಲಿ ನನ್ ಮುದ್ದು ತಂಗಿನ ಮನೆಯಿಂದ ಓಡಿಸ್ತಿದ್ದು ಅಲ್ಲಿ ಅಯ್ಯೋ ಅಣ್ಣ अरे इधन गौड्र नहीं नम कई तपती ओड बंद ಆದ್ರೆ ಇಲ್ಲಿ ಹಿಂಗಾಗದೆ ಇದೆಲ್ಲ ಏನು ಮಲ್ತಾಯಿ ಕೆಂಪೇಗೌಡನಿಗೆ ವಿಷ ಹಾಕೊಂಡ್ಬಿಟ್ಲು ನೋಡಮ್ಮ ಅಂತ ಓಡ್ ಬಂದ್ರ ನಾನು ಯಾಕಪ್ಪ ಬಂಗಾರದಂತ ನನ್ನ ಮಗನ ಕೊಲ್ಲಿ ನನ್ನ ಮಗನ ಬಂಗಾರದಂತ ನನ್ನ ಮಗನ ಕಳ್ಕೊಳಕ್ಕೆ ನಂಗೇನು ಮುಚ್ಚಿಡ್ದೈತ ಅದಕ್ಕೆ ನನ್ನ ಮಗನ ಶಿವನ್ ಪಾದ ಸೇರಿಸ್ಬೇಕು ಅಂದಲ್ಲ ಈ ನನ್ನ ಮಕ್ಕಳು ಇವ್ರಿಗೆ ವಿಷ ಹಾಕಿವ್ನಿ ಇವ್ರ ತಾಯಿ ಕಾವೇರವ್ವ ಕೆಂಪೇಗೌಡ್ರ ಉಳಿದ್ಕೋಸ್ಕರ ನೀ ಎತ್ತ ಮಕ್ಕಳಿಗೆ ವಿಷ ಹಾಕಿದ್ಯಾದ್ರೆ ನೀನು ಮನುಷ್ಯರಲ್ಲ ದೇವತ ನಿನ್ನಂತ ತಾಯಿಯಂದಿರು ಇರೋದ್ರಿಂದಲೇ 2035ನೇ ಸಾಲು ಕೊನೆ ಪಕ್ಷ ಗಾಳಿ ಬೆಳಕಾದ್ರೂ ಸಿಗ್ತಾ ಇರೋದು ಬಸಪ್ಪ ಆಂಬುಲೆನ್ಸ್ಗೆ ಫೋನ್ ಮಾಡು ಇವ್ರನ್ನೆಲ್ಲ ಆಸ್ಪತ್ರೆಗೆ ಸೇರ್ಸೋಣ ಇವ್ರನ್ನ ಆಸ್ಪತ್ರೆಗೆ ಸೇರ್ಸೋದ ಇವ್ರನ್ನ ನಂಬೇಡ ಕಣ್ಲ ಇವತ್ತು ನಮ್ಮ ಮನೆ ಹಾಳ್ ಮಾಡ್ತಾರೆ ನಾಳೆ ಇವ್ರನ್ನ ಹಾಳ್ ಮಾಡ್ತಾರೆ ಬೇಡ ನಾನು ಅವ್ರನ್ನ ವಿಷ ಹಾಕಿ ಸಾಯಿಸ್ಬೇಕು ಅಂದ್ರೆ ನೀನ್ ಕಾಪಾಡ್ಬೇಕು ಅಂತಿದ್ಯಾ ನಾನು ಬಿಡಕ್ಕಿಲ್ಲ ನನ್ ಮಾತ್ ಕೇಳಿ ಕೊಲ್ಲೋರು ರಾಕ್ಷಸರು ಕಾಪಾಡೋರು ದೇವ್ರು ಕೊಲ್ಲೋದು ನಮ್ ಕೆಲ್ಸವಲ್ಲ ಆಂಬುಲೆನ್ಸ್ ಗೆ ಫೋನ್ ಮಾಡಿ ಮಾಡಿ ಹಲೋ ಹಲೋ ಆಂಬುಲೆನ್ಸ್ ನಂತರ ವಾಸಿ ಆದ್ಮೇಲೆ ಮತ್ತೆ ಮನೆಗೆ ಬರ್ತಾರೆ ಮಲ್ತಾಯಿ ಮಕ್ಕಳು ನೀವೆಂತ ಮಾನ್ಗೆಟ್ಟವರು ಪ್ರಾಣಿಗಳಿಗೆ ನಾಚಿಕೆ ಇರುತ್ತೆ ಕನಿಷ್ಠ ಪ್ರಾಣಿಗಳಿಗಿಂತಲೂ ಕಡಿಯಾಗ್ಬಿಟ್ರ ನೀವು ಯಾವ ಮುಖ ಹೊತ್ಕೊಂಡು ಕೆಂಪೇಗೌಡ್ರ ಮುಂದಕ್ಕೆ ಬಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಕೆಟ್ಟ ಮುಖನ ತೋರಿಸ್ಬೇಡಿ ಇವ್ರನ್ನ ಮಾತ್ರ ಮನೆ ಒಳಗೆ ಬಿಡಕ್ ನಾನು ಒಪ್ಕೊಳಕಿಲ್ಲ ಏಯ್ ಹೋಗ್ಲಿ ಆಚೆಗೆ ಬಸವ ಅವ್ರ ಬರೀ ಕೆಲವು ಕಳಿಸ್ಬೇಡ ಅವ್ರ ಋಣಕ್ಕೆ ನಾವು ಬಲಿಯಾಗೋದ್ ಬೇಡ ನಮ್ಮ ತಂದೆಯವರಿಂದ ಬಂದ ಪಿತ್ತರ್ಜಿತ ಆಸ್ತಿ ಮಾಡಿದ ಪೇಪರ್ ಆ ಮೇಜ್ ಮೇಲಿದೆ ಒಟ್ಟು ಕಳಿಸ್ಬಿಡು ಅವ್ರಿಗೆ ಕೇಳಿಸ್ತಾರೆ ನಿಮ್ಮ ತಂದೆ ಆಸ್ತಿನೆಲ್ಲ ನಿಮ್ಗೆ ಕೊಟ್ಟವ್ರ ಗೌಡ್ರು ತಕೊಂಡ್ ಹೋಯ್ತಾ ಇರ್ರಿ ಸಹಿಸಿದ ನಿಮ್ಗೆ ಅವ್ರ ಆಸ್ತಿ ಪಡಿ ಹಾಕಿರ್ಲಿಲ್ಲ ಆದ್ರೆ ಧರ್ಮ ಸಹಿಸಿ ಕೊಡ್ತವ್ರೆ ತಕೊಂಡ್ ಹೋಗ್ತಾ ಇರ್ರಿ ಬಸವಪ್ಪ ನಮ್ಗೆ ಯಾವ ಹಕ್ಕು ಇಲ್ಲ ದೇವ್ರ ತಣ್ಣನ್ನ ಕೊಲ್ಲೋಕೆ ಯೋಚನೆ ಮಾಡಿದ್ ನಮ್ಗೆ ಈ ಪ್ರಪಂಚಕ್ಕೆ ಮಗ ತೋರ್ಸೋ ಯೋಗ್ಯತನ ನಾವ್ ಕಳ್ಕೊಬಿಟ್ಟಿದೀವಿ
ಆದ್ರೂ ಸಂಸಾರ ಅಂತ ಬಂದಿರೋದ್ರಿಂದ ಬದುಕ್ಲೇಬೇಕಲ್ಲ, ಅದನ್ನ ಅಣ್ಣನ್ ಕೈಯಾರ ಕೊಡಕ್ ಹೇಳಿ. ಕೈಯಾರ ಕೊಡ್ಬೇಕ? ಬಾವನ್ ಕೈಯಿಂದ ಏನಾದ್ರೂ ಪಡಿಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ನಾನು ಹಾಗೆ ಆಸೆ ಪಟ್ಟೆ. ದಯವಿಟ್ಟು ಈ ಆಸೆನ ಇಲ್ಲ ಅಂತ ಹೇಳ್ಬೇಡಿ. ನಂಬೇಡಕ್ಕಿಲ್ಲ, ಹೌದು ಅವ್ರು ಮಾಡಿರೋ ತಪ್ಪನ್ನ ಮಣ್ಣಿಸ್ಬಿಟ್ರ ಕೊಟ್ಬಿಡಿ. ಇವತ್ತಿಗೆ ನನ್ನವರೆಲ್ಲ ನೋಡಿ 13 ವರ್ಷಗಳಾಯ್ತು. ನನ್ನ ಅಪ್ಪ ಅಮ್ಮ ಅಂಥದ್ರಲ್ಲೂ ನನ್ನ ಅಣ್ಣನನ್ನು ನೋಡಿದ್ರೆ ನೆನಪಿಸ್ಕೊಂಡ್ರೆ ಅವ್ರನ್ನ ಈಗಲೇ ಹೋಗಿ ನೋಡಬೇಕು ಅನ್ನೋ ಹಂಬಲ ನನಗೆ. ಆದರೆ ಏನು ಮಾಡೋದು, ನನ್ನ ಒಡ ಹುಟ್ಟಿದ ಅಣ್ಣಂದಿರೆ ನನ್ನ ಮೇಲೆ ಅಪ್ಪಾದ ಅವರ್ಸಿ ತವ್ರ ಮನೆಯಿಂದ ಓಡಿಸಿದ್ರು. ಅದ್ಯಾವ ಜನ್ಮದ ಕರ್ಮನೋ ಏನೋ, ನನ್ನ ಒಡ ಹುಟ್ಟಿದವರೇ ನನಗೆ ಕಂಟಕರಾಗಿದ್ದಾರೆ. ಅಣ್ಣ ಹೇಗಿದೆ ಅಣ್ಣ? ಈ ನಿನ್ನ ತಂಗಿನ ಒಂದು ದಿನ ನೋಡದೆ ಇರ್ತವ್ರಲ್ಲ ನೀನು. ನಾನು ನಿನಗೆ ಒಂದು ಮಾತು ಹೇಳಿದೆ, ಮನೆ ಬಿಟ್ಟು ಓಡ್ ಬಂದೆ. ಈ ವಿಷಯ ನಿನಗೆ ತಿಳಿದುಕೊಂಡೇ ಎಷ್ಟು ಒದ್ದಾಡಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀ ನನಗೋಸ್ಕರ ಮನ ತಪ್ಪಿಸ್ಬೇಡಣ್ಣ, ನನಗೆ ನಿನ್ನ ಆಶೀರ್ವಾದ ಶ್ರೀರಕ್ಷಣೆ ಸಾಕು. ನಾನೆಲ್ಲಿದ್ರು ಚೆನ್ನಾಗಿರ್ತೀನಿ. ಯಾಕೋ ಗೊತ್ತಿಲ್ಲ, ಇವತ್ತು ನನ್ನ ಊರಿನವರು ತುಂಬಾ ನೆನಪಾಗ್ತಾ ಇದ್ದಾರೆ. ಇವತ್ತು ಯಾರಾದರೂ ಬರಬಹುದೇನೋ? ಅಯ್ಯೋ ಹುಚ್ಚಿ ನಾನು, ಅವರು ಇವಾಗ ಯಾಕೆ ಬರ್ತಾರೆ? ಪೆದ್ದಿ ಪೆದ್ದಿ ಸತತ 13 ವರ್ಷಗಳಿಂದ ಹುಚ್ಚು ಕುದುರೆ ಅಂತ ಹೇಳ್ತಿದ್ದ ನನ್ನ ಮನಸ್ಸಿಗೆ ಇವತ್ತೊಂದು ಸಿಕ್ತಂಗಾಯ್ತು. ನನ್ನ ಕಾಮನರಗಿಣಿ
ಎಲ್ಲಿದ್ದೀಯಾ? ಬಾಗ ಬಾರ ಬೇಗನ ಕಣ್ಣು ಮುಂದೆ. ಲಂಗೇಶ್ ಬನ್ನಿ ಬನ್ನಿ. ಅಂದಾಗೆ ನಮ್ಮ ಮನೆ ಹೇಗೆ ಸಿಕ್ತು? ವಾವ್, ಇದೇನಾಶ್ಚರ್ಯ! ನನ್ನನ್ನು ನೋಡಿ ಇರುಸು ಮುರುಸಾಗಿ ತಿರಸ್ಕರಿಸ್ಬೋದು ಅನ್ಕೊಂಡಿದ್ರೆ ಬದಲಾಗಿ ಸ್ವಾಗತಿಸ್ತಾ ಇದೀಯಾ? ನಿಮ್ಮನ್ನ ನಮ್ಮ ಊರ್ನವರು ಅಂತ ಸ್ವಾಗತಿಸ್ದೆ, ಇದರಲ್ಲಿ ಇರುಸು ಮುರುಸಾಕೆ? ನಿನ್ನ ಮದುವೆ ಆಗ್ಬೇಕಂತ ಬಯಸಿದವನು ನಿನ್ನ ವಧುವಾಗಿ ಕೇಳಿ ಅವಮಾನ ಕಳ್ಕೊಂಡವನು. ಅದೇ ಜಿದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಚಿನ್ನದಾರ ಮನೆಗಿಂತ ಅಣ್ಣನಿಗಿಂತ ಮಿಗಿಲಾದ ಆ ತಂದೆಗಿಂತ ನಿನ್ನ ಬೇರೆದಕ್ಕೆ ಕಾರಣರಾದವರು. ನಿಮ್ಮನ್ನ ನಮ್ಮ ಊರಿನವರು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಉಪಚರಿಸಿದೆ. ಆದ್ರೆ ಆದ್ರೆ ಬದಲಾಗಿಲ್ಲ ಕೆಲಸ. ಬಾಲ್ಯ ವ್ಯವಸ್ಥೆಯಿಂದ ನಿನ್ನ ಸೌಂದರ್ಯವನ್ನ ನೋಡಿ ನೋಡಿ ರಮಿಸಿ ಪ್ರತಿಕ್ಷಣನು ನಿನ್ನ ಮೋಹದ ಪಾಸ್ನಲ್ಲಿ ಬಿದ್ದು ಪರಿತಪ್ಪಿಸವನು ಈ ಲಂಕೇಶ. ನೂರಾರು ಎಣ್ಣೆಗಳನ್ನು ಕಾಮಿಸಿದ್ರು ಯಾರಲ್ಲೂ ಸುಖಪಡದೆ ಸುಖಿಸುವುದಾದ್ರೆ ನಿನ್ನ ಜೊತೆ ಸುಖಿಸಿ ನಿನ್ನ ಮದುವೆ ಆಗ್ಬೇಕು ಅಂತ ಕಾದು ಕುಳಿತವನು ಈ ಲಂಕೇಶ. ನೀ ನನ್ನ ಮದುವೆ ಆಗಲಿಲ್ಲ, ಆಗ ನನ್ನ ಮೋಹ ಮತ್ತೆ ನೂರು ಮಡಿ ಆಯ್ತು. ನಿಮ್ಮ ಅಣ್ಣನ ಜೊತೆ ಕೈ ಜೋಡಿಸಿ ನಿನ್ನ ಆ ಕಬ್ಬಿಣದ ಕೋಟೆಯಿಂದ ಹೊರಗಡೆ ಬರೋಕ್ ಮಾಡ್ದೆ. ಯಾಕೆ ಹೇಳು? ನೀ ಹೊರಗಡೆ ಬಂದಿರ್ತಾನೆ, ನಾನ್ ನಿನ್ನ ಅನುಭವಿಸಕ್ ಸಾಧ್ಯ ಆಗಲ್ಲ. ಒಳ್ಳೆ ಮಾತಲ್ಲಿ ನನ್ನ ಒಳಗಾಗಿ ನನ್ನ ದಾಹವನ್ನು ತಣಿಸು, ಬಾರೆ ಬಾ. ನೀನು ಬಾ ಅಂತ ಕರ್ದಾಕ್ ಕೂಡ್ಲೇ ಬಂದು ಸರಿಗಾಸಕೋಕೆ ನನ್ನ ನೇರ ಅನ್ಕೊಂಡಿದೀಯಾ? ಈ ಕಲಿಯುಗದಲ್ಲಿ ಸತ್ಯ ಅನ್ನೋ ಶಬ್ದವನ್ನ ಅದಕ್ಕೆ ಸ್ಥಾನ ತಂದುಕೊಟ್ಟ ಕೆಂಪೇಗೌಡರು ಒಬ್ಬ ತಂಗಿ ನಾನು. ಈ ದೀಪವನ್ನ ಮುಟ್ಟಕ್ ಬಂದು ಸುಟ್ಟು ಕಳಕಳಾಗಿರೋ ಪತಂಗದಂತಾಗ್ಬೇಡ. ನೋಡು, ಈ ವಿಷಯ ಏನಾದ್ರೂ ನನ್ನ ಗೊತ್ತಾದ್ರೆ ನಿನ್ನ ಸಾವಿರ ಪಾತ್ರೆಗಳ ಸರಿಯಲ್ಲಿದ್ರು ಸರಿ, ಹುಡುಕಿ ತಂದು ವರ್ಷಗಳಿಂದ ನಿನ್ನ ಮೋಹದ ಪಾಸ್ದಲ್ಲಿ ಬಿದ್ದು ನಾನೆಷ್ಟು ಪರಿತಪಿಸಿದ್ದೀನಿ ಅಂದ್ರೆ ನಿನ್ನ ಅನುಭವಿಸಿದ ಈ ಬದುಕು ಬದುಕಿದ್ದು ವ್ಯರ್ಥ. ನಿನ್ನ ಅನುಭವಿಸಿದ ಮರುಕ್ಷಣ ನನ್ನ ಸತ್ರು ಜನ್ಮ ಸಾರ್ಥಕ. ಭವನೇ, ನಿನ್ನ ಅದೃಷ್ಟಿಯಲ್ಲಿ ನಾನು ವ್ಯವಚಾರಣೆ ಆಗಿರ್ಬೋದು, ಆದ್ರೆ ನಿನ್ನ ಸೌಂದರ್ಯ ನನ್ನ ಪದೇ ಪದೇ ಹುಚ್ಚನಾಗಿ ಮಾಡಿ ನನ್ನ ಕೋಲ್ತಾ ಇದೆ ಕಣೆ, ಕೋಲ್ತಾ ಇದೆ. ಬಾರೆ ಬಾ, ನಾನು ಅನುಭವಿಸ್ಬೇಕು. ಲಂಕೇಶ ಬಿಡೋ ಅವಳ, ಬಿಡೋ ಪಾಪಿ ಅವಳ, ಯಾಕ ಅವಳು ನಿರ್ಗದಿದೆ ಬಿಡೋ. ಕೈಯಿಂದ ನಿನ್ನನ್ನು ರಕ್ಷಣೆ ಮಾಡ್ಕೋಕಾಯ್ತೇಲ್ವಲ್ಲ,
ಆದ್ರೂ ನೀನ್ ಎದುರುಬೇಡ, ನಾನು ಇವತ್ತು ಉನ್ನ ಬಿಡೋದಿಲ್ಲ, ಉನ್ನ ಸಾಯಿಸ್ಬಿಡ್ತೀನಿ. ನನ್ನಂತವನಿಗೆ ಶಿಕ್ಷೆ ಆಗ್ಲೇಬೇಕು. ಹೊಡಿಯೋ ಹೊಡಿ, ಯಾಕೋ ತಿಳಿಸ್ಬಿಟ್ಟೆ, ಹೊಡಿಯೋ ಹೊಡಿ ಹೊಡಿ. ಭವಾನಿ ಭವಾನಿ, ಏನಾಗಿದೆ ನಿನ್ನ ಗಂಡನಿಗೆ? ಅಯ್ಯೋ, ಒಬ್ಬ ಅಂಗವಿಕಲ ಹೆಂಡತಿ ಮೇಲೆ ನಾನು ನನ್ನ ಪೌರುಸವನ ಮೆರಿಗ್ ಬಂದಲ್ಲ, ನಾನು ಎಂತ ಹೇಳಿ ಭವಾನಿ, ನೀನ್ ನನ್ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಬದುಕನ್ನ ಸರ್ವನಾಶ ಮಾಡ್ಬಿಡು ಭವಾನಿ, ಸರ್ವನಾಶ ಮಾಡ್ಬಿಟ್ಟೆ. ಪ್ರೀತಿಸ್ತವಳು ಸಿಗ್ಲಿಲ್ಲ ಅನ್ನೋ, ಪ್ರೀತಿಸ್ತವಳು ಸಿಗ್ಲಿಲ್ಲ ಅನ್ನೋ ಬದಲು ಪ್ರೀತಿಸ್ತವಳ ಸುಖದಲ್ಲಿ ಅವಳ ಕಷ್ಟದಲ್ಲಿ ಕರಗಿ ಬಾಳುವವನೇ ನಿಜವಾದ ಪ್ರೇಮಿ ಭವಾನಿ. ನಿಮ್ಮ ಈ ಕಷ್ಟಗಳಿಗೆ ಕಾರಣರಾದಲ್ಲಿ ನಾನು ಒಬ್ಬ. ಪ್ಲೀಸ್ ನನ್ನ ಸಮಿಸ್ಬಿಡಿ, ನನ್ನ ಸಮಿಸ್ಬಿಡಿ. ಲಂಕೇಶ್, ನನ್ನ ದುಷ್ಟರ ಬದುಕನ್ನು ನೋಡಿ ನಂದು ನಿನ್ನಲ್ಲಿರೋ ಮನಸತ್ವನ ನಮ್ಗೆ ಕಾಣುವಾಗ ಮಾಡಿದೆ. ಆದ್ರೆ ಇದು ಸತ್ಯವಂತರಿಗಿದು ಕಾಲವಲ್ಲಪ್ಪ. ನನ್ನ ಹೆಂಡತಿನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹಂಬಲಿಸ್ತವನು. ಆದ್ರೆ ಏನಾಯ್ತು, ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ ನನ್ನ ಕಾಲುಗಳನ್ನು ಕಳ್ಕೊಂಡು ನಿಸ್ಸಕ್ತನಾಗಿ ಕೂರಬೇಕಾಯ್ತು. ನನ್ನ ಭವಾನಿಯೇ ನನ್ನನ್ನು ದುಡಿದು ಸಾಕುವಂಗಾಯ್ತು. ನಾನು ಅವಳಿಗೆ ಬಾರೋ ಬದುಕ್ತಿದ್ದೀನಿ. ಭವಾನಿ, ನೀವ್ ಯಾಕೆ ಈ ಕಷ್ಟದ ಬದುಕನ್ನ ಬದುಕ್ಬೇಕು? ಬನ್ನಿ, ಊರ್ನಲ್ಲಿ ಎಲ್ಲರಿಗೂ ಸತ್ಯ ಏನಂತ ಗೊತ್ತಾಗಿದೆ. ನಿಮ್ಮ ಅಣ್ಣ ನಿಮ್ಗೋಸ್ಕರ ಅಂಬರಿಸಿದ್ದಾನೆ, ಬನ್ನಿ ನನ್ನ ಜೊತೆ ಊರ್ಗೋಣ. ಪ್ಲೀಸ್ ಬನ್ನಿ. ನಾಳೆ ನಾ ಊರಿಗೆ ಬರ್ಬೇಕು, ಅಲ್ಲಿ ಜನ ಎಲ್ಲ ಹೆಂಡತಿನ ಸಾಕಕ್ಕಾಗ್ದೇ ಇರೋ ಹೇಳಿ ಅಂತ ಅವ್ರಿಗೆ ಅವಮಾನ ಮಾಡ್ಬೇಕು. ಬೇಡ, ಅವರು ಅವಮಾನ ಸಹಿಸ್ಕೊಳ್ದಲ್ಲ ನನಗೆ ನೋಡಕ್ ಆಗಲ್ಲ. ತುಂಬಿಕೊಂಡಿದ್ರು ಗರುಡ ಪಕ್ಷಿಯನ್ನು ಕಂಡು ಕೂಡ್ಲೆ.
ತಲೆ ತಗ್ಗಿಸಿ ಬಿಲ ಸೇರ್ಕೊಳ್ಳೋ ಹಾಗೆ ಕೆಂಪೇಗೌಡ ಸತ್ಯನಿಷ್ಠೆ ಮುಂದೆ ತಲೆ ಎತ್ತಲಾರದೆ ಹೋಯ್ತು. ರಾಘವೇಣಿಯ ಸ್ವಾರ್ಥದ ಬುದ್ಧಿ, ಆ ಮೂವರಿಗೆ ನಾ ಹೇಳಿಕೊಟ್ಟ ತಂತ್ರ ಕುತಂತ್ರಗಳೆಲ್ಲ ನಿಷ್ಪ್ರಯೋಜನ ಆಗಿ ಹೋದ್ರು. ಈ ಮೂರು ಸಿಕಂಡಿಗಳ ಮೂಲಕ ಕೆಂಪೇಗೌಡ ಎದುರು ವಿಜಯ ಸಾಧಿಸ್ಬೇಕು ಅಂತ ಹೊರಟ ನಾನೇ ಅಪ್ಪಜಿ ಅನುಭವಿಸ್ಬೇಕಾಯ್ತು. ಕಾಲ ಜಾರ್ತ ಕಳೆದೇ ಹೋಯ್ತು. ಹಲೋ, ನಾನ್ ನಾಗವೇಣಿ ಮಾತಾಡ್ತಾ ಇರೋದು. ಏನಿಲ್ಲ, ನಿಮ್ಮನ್ನ ಸ್ವಲ್ಪ ಕಾಣೋದಿತ್ತಲ್ಲ. ಬನ್ನಿ, ಫ್ರೀಯಾಗಿ ಇದ್ದೀನಿ. ಓಕೆ, ಖಂಡಿತ. ನಾಗವೇಣಿ ಬರ್ತಾ ಇದ್ಯಾ? ಬಾ. ನಿನ್ನನ್ನ ಉಪಯೋಗಿಸ್ಕೊಂಡು ಮುಟ್ಬೇಕಾದಂತ ಗುರಿಯಂತೂ ಮುಟ್ಟಕ್ಕಾಗ್ಲಿಲ್ಲ. ಆದ್ರೆ ನೀ ನೋಡಕ್ ಬರ್ತಿರೋ ಬಯಕೆಯನ್ನ ಈಡೇರಿಸೋಕೆ ನಾನ್ ಬಿಡಲ್ಲ. ಈ ದಿನ ನಮಗೆ ಫ್ರೀ
ಕಾರಣ ನಿಮಗ್ ಗೊತ್ತಿಲ್ಲದೆ ಬೇರೇನಿದೆ ನೀವೇ ಹೇಳಿ. ಆ ಕೆಂಪೇಗೌಡನ ಸಂಸಾರ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೆಲ್ಲ ಸೋತು ಸುಣ್ಣ ಆಗೋಯ್ತು. ಅವರಿಂದ ಕರುಣೆನು ಸಿಗ್ದೇನೆ ನಾವು ದೂರ ಆಗೋಗಿದೀವಿ. ಅದು ಅಲ್ದೆ ಈ ಊರ್ ಜನಗಳಿಂದ ನಾವ್ ಯಾವತ್ ಬಲಿವೆ ಆಗ್ತೀವೋ ಅಂತ ನಮ್ಗಂತೂ ಗೊತ್ತಿಲ್ಲ. ಈ ಊರಲ್ಲಿ ನಮ್ಗೆ ನಿಮ್ ಬಿಟ್ರೆ ಬೇರೆ ಯಾರು ಇಲ್ಲ. ಅದಕ್ಕೋಸ್ಕರ ಈ ಊರಲ್ಲಿ ಇರೋದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನು ಇಲ್ಲೇ ನಿಮ್ಮ ಹತ್ರ ಒಬ್ಳೆ ಬಂದಿದ್ದೀನಿ. ಅದಕ್ಕೇನಂತೆ ಹೇಳಿ, ಏನ್ ಬೇಕಾದ್ರೂ ಮಾತ್ಕೊಳ್ಳೋಣ. ಆದ್ರೆ ಅದ್ರ ಬದಲಿಗೆ ನಿಮ್ಮಿಂದ ನಾ ಒಂದು ಅಪೇಕ್ಷೆ ಮಾಡ್ತೇನೆ. ಅಪೇಕ್ಷೆನ? ಖಂಡಿತ. ಅದೇನಂತ ನಾನು ತಿಳ್ಕೋಬೋದಾ? ನಿನ್ನ ದೇಹ ಸಂಪತ್ತನ್ನ ಒಂದು ಸಾರಿ ನನಗಾಗಿ ಮೀಸಲಿಡಬೇಕು. ಧನರಾಜ್, ಏನ್ ಮಾತಾಡ್ತಾ ಇದ್ಯಾ? ನಿನ್ ಆಸೆಗೆ ಅನುಕೂಲ ತಕ್ಕಂತಗೆ ನಿನಗೆ ಹಾಸಿಗೆಗೆ ಸುಖ ಕೊಡ ಹೆಣ್ಣು ನಾನಲ್ಲ. ಸಾಕು, ಮುಚ್ಚನೆ, ಕಂಡಿದ್ದೀನಿ. ನಾನ್ ಕಾಂದೋಳ, ನೀನು ಆಸೆಗೋಸ್ಕರ ನೀನ್ ಮಾಡಿರೋದು ಒಂದ ಎರಡ. ಚಿಂದಂತ ಮಗುನ್ನ ನೀನಿಗ್ ತಳ್ದೆ ಬಂಗಾರಂತ ನಾದಿಗೆ ಅಪವಾದ ಒರೆಸಿ ಮನೆಯಿಂದ ಒರೆಸ್ತೆ. ಊರೇ ದೇವ್ರು ಅಂತ ಪೂಜೆ ಮಾಡೋ ಕೆಂಪೇಗೌಡ ವಿಷ ಹಾಕ್ತೆ, ದೇವ್ರಂತ ಮಾವನ್ನ ಕೊಲ್ಲಿಸ್ತೆ. ಇಷ್ಟೆಲ್ಲ ಮಾಡಿರೋ ನಿನ್ಗೆ ಆಸ್ಟೆಗ್ ಬರೋದ್ ಕಷ್ಟನ? ಇಲ್ ನೋಡಲಿ, ನಿನ್ ಮೇಲೆ ಯಾವತ್ತಿಂದ ಆಸೆ ಇತ್ತು, ಕಾಲ ಬರ್ಲಿ ಅಂತ ಸುಮ್ನಿದ್ದೆ. ಹಿಂಗೆ ಹೇಳಿದ್ರೆ ಹೆಂಗ್ ಕೇಳಿ ಬರಲೆ? ಇನ್ಮೇಲೆ ನಾನ್ ಮಾಡೋದು ನೀನ್ ಮಾಡೋದೆಲ್ಲ ಬಂದು ಬೇಡ ಬೇಡ. ಹೆಣ್ಮಕ್ಳನ್ನ ಅಯ್ಯೋ ಬೇಡಣ, ನಮ್ಗೆ ಒಳ್ಳೇದಾಗೋದಿಲ್ಲಣ, ನಮ್ಗೆ ಒಳ್ಳೇದಾಗೋದಿಲ್ಲ. ಇದು ಇಲ್ಲಿಗೆ ನಿಲ್ಸ್ಬಿಡೋಣ, ನಿಲ್ಸ್ಬಿಡು. ಏನ್ದ ಇಕ್ಕಿದಂಗೆ ಗಾಂಧಿ ಆಗ್ಬಿಟ್ಟಿದ್ಯ? ಯಾವ ಗಂಡನ ಈ ತರ ಕೆಲ್ಸದಲ್ಲ ಅಯ್ಯ ಮುದೆ ಮಟ್ಟಿಗೆ ಬುದ್ಧಿ ಕಲ್ತು. ಒಳ್ಳೆ ಮಾತಲ್ಲ ಹಾಕೋದ ಸರಿ, ಇಲ್ಲ ಅದು ತಮ್ಮನ ಒಂದು ಕಾಂದ ನೋಡಿದ್ರೆ ಸಮಯಕ್ಕೆ ಸರಿಯಾಗಿ ನಾನ್ ಬಂದು ಅವ್ರು ರಕ್ಷಿಸಿದ್ದೀನಿ. ಇಲ್ಲಿ ಕರ್ಕೊಂಡೋಗು ಅವ್ರನ್ನ, ಕರ್ಕೊಂಡೋಗು ಪೃಥ್ವಿ. ಇದಿಲ್ಲಿಗೆ ಇದೇ ತರ ಮುಂದರ್ಸಿದ್ಬೇಡ, ಕರ್ಕೊಂಡೋಗು. ನಾಗವೇಣಿ, ನಮ್ಗೆ ಇಷ್ಟ ಆದ್ರೂ ಸಾಲ್ದು. ಇಂತ ರಾಕ್ಷಸರು ನಂಬಿ ನಂಬಿ ದೇವ್ರ ಹತ್ತರೆಲ್ಲರನ್ನ ಕೊಂದಾಗ್ತೋ. ರಕ್ತ ರಕ್ತ ಸಂಬಂಧಿಗಳನ್ನೇ ದೂರ ಮಾಡ್ಕೊಂಡು ನಮ್ಗೆ ಇನ್ನಿಷ್ಟ ಆದ್ರೂ ಸಾಲ್ದು. ನಡಿ ಹೋಗೋಣ.
ಹೋಗಿ ಮನೆಗೆ ಮನೆಗೆ ಹೋಗು ಹೋಗು ಹೋಯ್ತಾರೆ ಒಡ್ಡೆ ಮಾಡೋದೆಲ್ಲ ಮಾಡ್ಬಿಟ್ಟು ಮನೆಗೆ ಮನೆಗೆ ಎಂತ ಚಾನ್ಸ್ ಸಿಕ್ಕಿತ್ತು ಮಿಸ್ ಮಾಡ್ಬಿಟ್ಟು ಎಲ್ಲ ನನ್ ಕಣ್ಣ ಎದುರಿಗೆ ಗಣಸತ್ ಮುಂಡೇರ್ನೆ ಬಿಟ್ಟಿಲ್ಲ ನೀನು ಗಣಸತ್ ವಿದ್ಯೋರ್ನೆ ಬಿಟ್ಟಿಯ ನೀನು ಅಂತದ್ರಲ್ಲಿ ನಾನು ಪುಟ್ಟ ಹೇಳಕ್ ಬಂದ್ಯ ಮಾಡಕ್ಕಲ್ಲ ಈ ಆಟೆಲ್ಲ ಬಿಟ್ಬಿಡೋ ನನ್ನ ಹತ್ರ ಒಡ್ಡಿ ಐದನೇ ನಿನ್ನ ಇಲ್ಲಿ 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 ಮನೆ ಕಲ್ಲಿ ಎಲ್ಲ ಎಲ್ಲ ಹಾಳು ಮಾಡ್ಬಿಟ್ಟ ಮಾತಾಡ್ತಿದ್ಯೋ ಈಗ ಸತ್ ಮಾಡಿದ ಹೋದೆ ಹೆಂಗ ಹೋಯ್ತಾರ ಹೋಯ್ತಾರ ಎಲ್ಲಿಗೆ ಹೋಗೋದು ಎಲ್ಲ ಚಾಚಿ ತಮ್ಮದೇ ಎಲ್ಲ ಕಳ್ಸ್ಬಿಟ್ಟಿದ ಹೋಗ್ಬಿಡಿದೆ ನಮ್ಮ ವಂಶ ಇಂತದ್ದು ನಮ್ ತಾತ ಹೆಂಗ್ ಮಾಡಿದ ಅದ್ರಲ್ಲಿ ನಿಮ್ ಅಪ್ಪ ಹೆಂಗ್ ಮಾಡಿದ ಎಲ್ಲ ಹಾಳ್ ಮಾಡ್ಬಿಟ್ಟಿಯಲ್ಲ ನಮ್ಮ ವಂಶಕ್ಕೆ ಕಾಯಕ ತಂದ್ಬಿಟ್ಟಿಯಲ್ಲ ನಾನೇ ಒಟ್ಟಲ್ಲಿ ಸೂನಂಗಿ ಉಟ್ಟಂಗ್ ಬಿಟ್ಬಿಟ್ಟೆಪ್ಪ ನೀ ನಾನೇನೋ ನಿನ್ ಬಾರ್ ಮಾಡಿದ ತಪ್ಪೇನ್ ಮಾಡಿಲ್ಲ ನಾನು ಅಲ್ಲ ಕಣ ನೀ ಬೇರೆ ಸಚಿವ ಅದೇ ಕೂಟಾಳಿ ಆ ಬಾಡ ಬಿಡ ಎಲ್ಲ ಅವ್ರೇ ಅಣ್ಣ ಇಲ್ಲಿವರೆ ಮಾಡಿ ಸಾಕು ಅಂತ ಅವಾಗಲೇ ಹೇಳಿಲ್ವಾ ಪದೇ ಪದೇ ಹಳೆದಲ್ಲ ಯಾಕಣ ನೆನಪಿಸ ಸರಿ ಬಿಡು ಲಂಕೇಶ ಸುಮ್ಮನೆ ನಾವ್ ಯಾಕೆ ಕಚ್ಚಾಡೋದು ಸರಿ ಹೋಗ ಸರಿ ಅಣ್ಣ ನಡಿ ಹಲೋ ಸರಿ ಬಸವನ ಕರ್ಕೊಂಡು ಹೋಗ ಅವ್ರ ಮಗ ಬರ್ತಾನೆ ಅವ್ನ ಕಾರಲ್ಲೇ ಬಂದ್ಬಿಡು ಬರ್ದೆ ಅಡ್ವರ್ಟ್ ಮಾಡ್ಕೊಂಡು ನಾನೊಂದ್ಸರಿ ಪಾರ್ಗಿಸ್ಬಿಟ್ಟೆ ಆಮೇಲೆ ಸರಿ ಹಂಗೆ ಮಾಡ್ತೀನಿ ಯಾಕಪ್ಪ ಇಷ್ಟೊಂದು ಸಂಕಟ ಪಡ್ತಾ ಇದ್ದೆ ಮಗ ಬಾಳಿ ಬದುಕಿದ ಮನೆ ಪ್ರತಿ ದಿನ ದೇವರಿಗೆ ತುಪ್ಪ ದೀಪ ಕಚ್ಚಿದ ಮನೆ ಬಾಗಿಲನ್ನ ಬೀಗ ಹಾಕೊಂಡು ಬರ್ಬೇಕಾದ್ರೆ ಈ ಹುಟ್ಟು ದೂರನ ಬಿಟ್ಟು ಬರ್ಬೇಕಾದ್ರೆ ಸಂಕಟವಾಗದೆ ಇರುತ್ತೆ ಅಲ್ಲ ಮಗ ಲೋ ಈಗ್ಲೂ ಯೋಜನೆ ಮಾಡ್ಲ ಕಷ್ಟವೋ ಸುಖ ಇಲ್ಲೇ ನಿಲ್ಸ್ಬಿಡ್ಮ ಬಂದ್ಬಿಡ್ಲ ಈ ಊರ್ ಬಿಟ್ಟೋಗೋದ್ ಬೇಡಕ್ಕಲ್ಲ ನಾವು ರೈತರಕ್ಕಲ್ಲ ನಾವ್ ಇಲ್ಲೇ ಇರ್ಬೇಕು ಜನ್ಮ ಕಟ್ಟು ನೀನ್ ಮಾತ ಕಟ್ಕೊಂಡು ರೈತನಾಗೆ ಇದ್ನಲ್ಲ ನನಗೆ ಏನ್ ಸಿಕ್ತು ಕೊನೆ ಪಕ್ಷ 35 ವರ್ಷ ಆದ್ರೂ ನನಗೊಂದು ಏನ್ ಗೊತ್ತಿದ್ದೆ ಹೋಯ್ತಲ್ಲಪ್ಪ ಇನ್ನು ಅಲ್ಲದೆ ಇನ್ನು ಇಲ್ಲೇ ಇದ್ದು ಸನ್ಯಾಸ ಅಲ್ಲ ರೈತನಿಗೆ ಬೆಲೆ ಕೊಡೋದಿಲ್ಲಪ್ಪ ಈ ಜನ ಒಳ್ಳೆ ಮಾತನ್ನು ಬಂದ್ಬಿಡು ಹೊಟ್ಟೆ ಉರ್ಸ್ಬೇಡ ಕಾರು ನಿನ್ನ ಓಸೆ ತಪ್ಪು ಮಾಡ್ಬಿಟ್ಟ ಕಣ ಮಾಡಿದ್ದು ಇದ್ದ ನೀನ್ ತಾನೆ ನೀನ್ ನನ್ನಂಗಾಗ್ಬೇಡ ಚೆನ್ನಾಗಿ ಓದಿ ದೊಡ್ಡ ಸಾಹೇಬ್ನಾಗ ಅಂತ ನನ್ ತಲೆ ತುಂಬಿದ್ದು ಅಷ್ಟಕ್ಕೂ ನಮ್ಮ ಮುತ್ತಾತನ ಕಾಲದಿಂದ ರೈತರಾಗಿ ಬದುಕು ಏನ್ ಸಾಹಸಿದ್ರೆ ಹ್ಮ್ ನಾವು ಬೇರೆಯವರಿಗೆ ಗುಲಾಮರಾಗದ ಬದುಕಿರೋದ ಗಡಿಕಾಯ ಸೈನಿಕನ ಸಾಧನೆ ಈ ಜಗತ್ತಿನ ಜನ ಹೊಟ್ಟೆ ತುಂಬ ಅನ್ನ ತಿಂತಿರೋದ ಈ ರೈತರ ಸಾಧನೆ ಕಣ ಈ ರೈತ ಆ ಭಗವಂತ ಕೊಟ್ಟ ಹೊಲ ಕಂದ ಹೊಲ ಈ ರೈತ ಮೈಗೆ ಕೆಸರು ಉಯ್ಕೋ ದುಡಿಯೋದ್ರಲ್ಲೇ ಈ ರೈತರಿಗೆ ತೃಪ್ತಿ ಹೌದು ತಾನೆ ಹಾಗಿದ್ಮೇಲೆ ನಮ್ಮನ್ನಾಡು ಸರ್ಕಾರ ತಾನೆ ಈ ರೈತನ ಹೊಣೆಗಾಣಿಕೆನ ಬರಬೇಕಾಗಿದ್ದು ಅದಲ್ಲಿ ನಿನ್ನ ಕಷ್ಟವೇನು ನಿನ್ನ ಭವಾಣಿ ಏನು ಅನ್ನದಾತ ನಿನ್ನ ಹೇಳ್ತಾ ಇದೆ ಅಂತ ಯಾರಾದ್ರೂ ಕೇಳಿದ್ರ
ನಮ್ಮ ಕಬ್ಬಿಗೆ ಬೆಂಬಲ ಬೆಲೆ ಕೊಡಿ, ನಮ್ಮ ಫಸಲು ಒಣಗ್ತಾ ಇದೆ, ನಮಗೆ ನೀರು ಕೊಡಿ ಅಂತ ನಮ್ಮವರು ಚಳುವಳಿ ಮಾಡ್ಬೇಕಾದ್ರೆ ಗೋಲಿ ಮಾರು ಮಾಡಿ ಅಟ್ಟಾಡಿಸಿದ್ರು. ನಮ್ಮ ಅಮಾಯಕ ರೈತರನ್ನ ಕೊಂದ್ರು. ನಮ್ಮ ಗೋಲ್ನ ಕಿವಿ ಹಾಕಲ್ದೆ ನಡು ಬೀದಿಯಲ್ಲಿ ನಿಲ್ಲಿಸ್ಬಿಟ್ರಲ್ಲಪ್ಪ ಈ ಸರ್ಕಾರದ ಜನ. ನಮ್ಮ ದುಡಿಮೆ ಅನ್ನ ತಿಂದು ಕಾಟಾಚಾರ ನೌಕರಿ ಮಾಡೋ ಮಂದಿಗೆ ಎ ಎಫ್ ಪಿ ಎಫ್ ಜೀವನ ಪೂರೈಸಲು ನಾವೇನಪ್ಪ ಮಾಡಿದ್ದೀವಿ? ಇವರ ಬೇರೆ ನೀತಿಗಳನ್ನ ನೋಡಿ ರೋಸಿ ಹೋದ ರೈತ ಈಗ ಬುದ್ಧಿ ಕಲ್ತವನೆ. ನಮ್ಮ ಹಾಗೆ ನಮ್ಮ ಮಕ್ಕಳು ಹಾಳಾಗದೇ ಇರಲಿ ಅಂತ ವಿದ್ಯೆ ಕಲ್ಸವನೆ. ಎ ಸಿ ರೂಮ್ನಲ್ಲಿ ಕುಂತ್ಕೊಂಡು ದರ್ಬಾರ್ ಮಾಡಕ್ ನಮ್ಗೇನು ಬರೋದಿಲ್ವಾ? ಅದಕ್ಕೆ ಎಲ್ರು ಊರ್ ಬಿಟ್ಟು ಹೋಗ್ತಿರೋದು ರೈತನ ಮಗ ಅಪ್ಪ. ಮಾತಾಡ್ಕೋ ಕೂರೋಕೆ ಆಗುದಿಲ್ಲ, ಲೇಟ್ ಆದ್ರೆ ಇವತ್ತಿನ ಸಂಬಳ ಇತ್ತ ಬೇಗ ಬೀಗ ಹಾಕು ಹೋಗ್ಬೇಕು. ಮಗ ಲಕ್ಷಾಂತರ ರೂಪಾಯಿ ಸಂಬಳ ತಗೋತೀನಿ ಅಂತೀಯ, ಹೋಲಿ ಬಿಡು. ಇವತ್ತೊಂದಿನದ್ದಲ್ವಾ ಅಂಕಲ್, ಒಂದಿನದ್ದಂತ ಎಷ್ಟು ಸರಾಗೋಗಿ ಹೇಳ್ತೀರಾ? ಇವತ್ತು ಒಂದು ಕೆ ಜಿ ಅಕ್ಕಿ ಬೇಡರಾಗಿ 1,000 ರೂಪಾಯಿ ಮೀರೋಗದೆ ಬರೋದು ನಮ್ ಖರ್ಚು ಕೆಟ್ಬೋದಿಲ್ಲ. ನೋಡಿದ್ಯ ನಮ್ಮಂತವರೆಲ್ಲ ಬೇಸಾಯ ಬಿಡುತ್ತೆ ಹಿಂಗಾಗುದ್ದು. ತೆಗ್ದೇರೆ ಪುನಃ ಮರ್ಯಾದೆ ಬೀಗ ಹಾಕೋ. ನಡಿಯಪ್ಪ ಅಪ್ಪ ಈಗ ಸರಿ ಬಿಡು. ಏನಿ ಅರಮನೆ ಬಿಟ್ಟೋಗ್ಲಾರ್ದು ಒಳ್ಳೆ ಕೆಸರು ಮಾಡ್ಬಿಟ್ಟಿಲ್ಲ. ನೀನ್ ನೋಡು ಆ ಜಗಲಿ ಮೇಲಿರೋ ಬ್ಯಾಗ್ನ ತರೋದ್ನೆ ಮರ್ತ್ ಬಿಟ್ಟೆ. ಹೋಲಿ ಬಿಡು, ನಾನೇ ತಗೋಬರ್ತೀನಿ. ಎಡುಕ್ತಲ್ಲ ಅದೇ ಜಾಗದಲ್ಲಿಲ್ಲನಪ್ಪ, ನಮ್ಮ ಅವ್ವ ನನಗೆ ಹಾಲು ಕುಡಿಸ್ತಿದ್ದು. ನನಗೆ ಅದೇ ಜಾಗದಲ್ಲೇನಪ್ಪ ತೊಡೆ ಮೇಲೆ ಮಡಗಿಸ್ಕೊಂಡು ಕತೆ ಹೇಳ್ತಿದ್ದು. ಅಪ್ಪ ಅವ್ವ ಸತ್ತ ಇಲ್ಲೇ ಇಲ್ವೇನಪ್ಪ ಮಲಗಿಸ್ತಿದ್ದು. ಅಪ್ಪ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಅಲ್ಲೇ ಮಾರಿ ಜೀವನ ಮಾಡ್ಬೋದು, 6 ತಿಂಗಳಿಲ್ಲಿ ಜೀವನ ಮಾಡ್ಬೋದು. ಆದ್ರೆ ರೈತ ಮಾತ್ರ ತನ್ನ ಊರು ತನ್ನ ಬೇರು ಅಂತ ನೆಲೆಲ್ಲಿಲ್ಲೋದು. ಅಪ್ಪ ದೇಶಕ್ಕೆ ಅನ್ನ ಹಾಕೋ ರೈತನ ಮನೆಗೆ ಬೀಗ ಬೀಳೋ ಹಾಗೆ ಮಾಡಿದ್ರಲ್ಲ, ಇದು ದೇಶದ ದರಿದ್ರ ಸಂಕೇತ ಅಂತನಪ್ಪ. ಹಾಲುಣಿಸಿದ ಮನೆ ದೀಪ ಹರಿಸಿ ಹುಟ್ಟಿದ ಊರನ್ನ ಮಸಾಣ ಮಾಡೋಗ್ತಾರೆ. ಈ ರೈತನ ಶಾಪ ಈ ದೇಶಕ್ಕೆ ತರ್ತೆ ಬಿಡೋದಿಲ್ಲ. ಮಗ ಮನಸ್ಸಿನಲ್ಲಿ ಇಷ್ಟೆಲ್ಲ ನೋವಿಟ್ಕೊಂಡು ಮೇಲ್ಮೇಲೆ ಹಂಗ ಆಡ್ತಿದ್ಯಾ ಮಗ? ಸಮಾಧಾನ ಮಾಡ್ಕೋಪ್ಪ, ಸಮಾಧಾನ ಮಾಡ್ಕೋಪ್ಪ. ಹಂಗೆ ಗೌಡ್ರನ್ನ ಮಾತಾಡ್ಸ್ಕೊಂಡು ಹೋಗಪ್ಪ ಬಾ.
ಸುಮ್ನೆ ಯಾಕ ಗೊತ್ತಾಗ್ರ ಅದ್ ಯಾಕಪ್ಪ ಇಷ್ಟೊಂದು ಬಿಗ್ಮಾನ ಪರವಾಗಿಲ್ಲ ಹೇಳು ಏನಾಯ್ತು ನಾನು ನೀನು ನಾನು ಯಾರ ಜೊತೆಲೋ ಡುಯೇಟ್ ಆಡೋಂಕ ಅದಕ್ಕೆ ಬಾಡಿ ಏಟ್ ಆಯ್ತು ಡೆಲ್ಲ ನಿಂತ್ಕೊಂಡು ಡುಯೇಟು ಈಗ ಈ ಹೊತ್ತಲ್ಲಿ ಯಾರ ಜೊತೆ ಅಲ್ಲ ಯಾರ ಜೊತೆ ಇಲ್ಲ ಹೇಳು ಪರವಾಗಿಲ್ಲ ನಾಚಿಕೆ ಯಾಕೆ ಅದು ನಿನ್ ಜೊತೆ ಯಾಕೆ ಕಾಣಬಾರ್ದು ಕಾಣಬಾರ್ದು ಅಂತ ನಾನೇನ್ ಹೇಳಲಿಲ್ಲ ನನ್ಗೂ ಅಷ್ಟೇನೆ ಫ್ರೀ ಆಗಿ ಕ್ಯಾಶುವಲ್ ಆಗಿರ್ಬೇಕು ಮನ್ಸಲ್ಲಿ ಏನ್ ಅನ್ಸುತ್ತೋ ಅದು ನನ್ನ ಮನ್ಸಲ್ಲಿ ಇರೋದನ್ನ ಹೇಳ್ಕೋಬೇಕು ಅಷ್ಟೇ ನನಗೆ ಬೇಕಾಗಿರೋದು ಪರನಾಮನ್ ಜೊತೆ ಪರನಾಮನ್ ಕನ್ಸಲ್ಲಿ ರೊಮ್ಯಾನ್ಸ್ ಮಾಡೋಕ್ ಕಾಚ್ಕಂಡಿ ಅಂದ್ರೆ ಖುಷಿ ಆಯ್ತು ಅಂತಿಲ್ಲ ಯಾವ ತಳಿ ಕೊಡ್ತಾಳೆ ಲೇ ಈಗ ಸುಂದರವಾಗಿರೋ ಒಂದು ಹೆಣ್ಣು ದಾರಿಲಿ ನಡ್ಕೊಂಡು ಹೋದ್ರೆ ಎಂತ ನರ ಇರೋ ಗಂಡಸು ಅವಳ ಬಗ್ಗೆ ಕನ್ಸು ಕಾಣ್ತಾನೆ ನಿಜವಾಗ್ಲೂ ಅವನೇನಾದ್ರೂ ಕನ್ಸು ಕಾಣ್ಲಿಲ್ಲ ಅಂದ್ರೆ ಅವ್ನ ಗಂಡಸಲ್ಲ ಇದು ಅಂತ ಅರ್ಥ ಅದನ್ನ ನಿಂದ ನನಗೆ ಗೊತ್ತಿಲ್ಲ ಅದನ್ನ ಕೆಲವರು ಹೇಳ್ಕೊತಾರೆ ಕೆಲವರು ಹೇಳ್ಕೊಳ್ಳಲ್ಲ ಮಧ್ಯ ನಿನಗೆ ಯಾಕಲ್ಲ ಉರಿ ಉರಿ ತಾದೇನಾರ ಸರಿ ಅಂತ ಒಪ್ಕೊಬಿಟ್ರೆ ನನಗೆ ನನ್ನ ಆಸ್ಕೆ ಹಂಚ್ಕೊಂಡಾಗ ಅಂತ ಕನ್ಸ್ಕೊಂಡ್ರು ಕಾಣ್ಬೋದು ಲೆಕ್ಕ ರಾತ್ರಿ ನಾನು ಕನ್ಸಲ್ಲಿ ಸೌಗಂಧಿ ನಾನು ಇಬ್ರುವೇ ಒಂದೇ ಆಸ್ಕೆ ಮೇಲೆ ಮಲಗ್ದಾಗ ಕಾಣ್ತೀನಿ ಚೀ ಹೋಗುವ ಊಟ ಸೌಗಂಧಿ ಯಾಕೆ ಹೇಳಿ ಆ ಸಮೃದ್ಧಿ ಅಯ್ಯೋ ಆಹಾ ಸಾಕ್ ಸಾಕ್ ಸುಮ್ಮರಲ್ಲ ಸಿಗಿರ್ಕೊಬಿಟ್ಟರೆ ಊರೆಲ್ಲ ಖಾಲಿ ಆಗಿ ಎತ್ತ
ನೋಡ್ರು ನಾಕ್ ಚಾನ್ ಸಿಕ್ತಾ ಇಲ್ಲ ಆದ್ಮೇಲೆ ನೀನ್ ಸ್ವತ್ತ ಹೋಗ್ಬಿಟ್ಟು ಹೆಣ ಹೊರಗ್ ಭಂಗ ಊಟ ಪೊಟ್ಟಿದ್ಯಾ ಈ ಕಣ್ಸಲ್ವ ಪೊಟ್ಟಿದೆ ಹೆಣ ಹೊರಕ ನೀವು ಗಂಟಾಗ್ಲತ್ತಿಯಲ್ಲಪ್ಪ ನಾನು ಬಿಟ್ಟು ಕೂಡ ಕುಸ್ತಾ ಇರ್ದು ನೀವು ಮಾಡಬೋದು ಮಾಡಬೋದು ಏನಂದಲ್ಲ ಏನಂದಲ್ಲ ಈಗ ಏನಂದಲ್ಲ ಏನು ಅದಲ್ಲ ಏನಿಲ್ಲ ಅಜ್ಜಿಗ ಆಸ ಚಿಂತೆ ಆದ್ರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅನ್ನಂಗಾಯ್ತಿ ಭೋಜತ್ರ ಕತ ಊರೆಲ್ಲ ಊರ್ ಮುಡ್ತಾ ಇದ್ರು ಈ ಬೊಡ್ಡಿಯಕ ಯಾರು ಆ ಚಿಂತೆ ಮಾಡ್ತಾ ಇದಾರ ಏನ್ ಅವಳ ಮೇಲೆ ಕಣ್ಣು ತ್ರಿಪುರ ಸುಂದ್ರಿ ಅಲ್ಲ ನನಗಿರೋದು 25 ಎಕರೆ ಅಳ್ಗದ್ದೆ ಆಮೇಲೆ 15 ಎಕರೆ ಮಾವಿನ ತೋಟ 2 ಹಾಲಿನ ಡೈರಿ 1 ಪಂಪ್ಸೆಟ್ ಎಲ್ಲಾನು ಬಿಟ್ಟು ಬೇರೆ ಹೋಗೋದ ನಾ ಬರೋದಿಲ್ಲ ನಾ ಬರೋದಿಲ್ಲ ಹಂಗ ಅನ್ಕೊಂಡು ಇಲ್ಲೇ ಇರೋ ಪತ್ತೂರಲ್ಲಿ ಚಿರತೆನು ಮುಖ್ಯ ತಿಂಡ ಹಾಕೊಂಡಿದ್ದೆ ನಿನ್ನ ಹಂಗ ತಿನ್ಕೊಂಡ್ಬಿಡ್ತಾ ತಿನ್ಕೊಂಡ್ರೆ ತಿನ್ಕೊಳ್ಳಿ ಬಿಡು ಹೆಂಗ್ ಚಿರತೆ ಆದ್ರೆ ನನ್ಗೇನ್ ಬೇಜಾರಿಲ್ಲ ಆದ್ರೆ ಗಂಡು ಚಿರತೆ ಆದ್ರೂ ನನ್ಗ ಆಗಲ್ಲ ಗಂಡ್ ಚಿರತೆ ಆದ್ರೆ ಏನಂತ ಏನಿಲ್ಲ ಹೆಂಗ್ ಚಿರತೆ ಆದ್ರೆ ನನ್ ಹತ್ರ ಬರುತ್ತೆ ಅಯ್ಯೋ ಇವಳು ನಂತರನೇ ಹೆಣ್ಣು ಅಂತ ಗಪ್ಕ 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 ಅಂತ ತಿನ್ಕೊಬಿಡುತ್ತೆ ಆದ್ರೆ ಗಂಡು ಚಿರತೆ ಆಗಲ್ಲ ನನ್ನ ನೋಡಿದ ತಕ್ಷಣ ಓಹೋ ಇವಳು ಹೆಣ್ಣು ಅಂತ ಹೇಳಿ ನನ್ ಬಟ್ಟೆನೆಲ್ಲ ಬಿಚ್ಚಾಕಿ ನನ್ ಮೈಯೆಲ್ಲ ಪಂಚ್ಕೊಂಡ್ 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 ತಿಂತ ಇದ್ರೆ ಛೀ ನಂಗ್ ನಾಚಿಕೆ ಆಗುತ್ತಪ್ಪ ಅಯ್ಯೋ ನೋಡಪ್ಪ ಗಂಡ್ ಚಿರತೆ ನೆನ್ಸ್ಕೊಂಡ್ ಎಷ್ಟ್ ಮಜಾ ತಗೋತವಳ ಗಂಡಾಗ ಕಷ್ಟ ಗಂಡಿನ
ನೀವು ಊರ್ ಬಿಟ್ಟು ಹೊರಟ್ರ ನೀವ್ಬಿಟ್ರೆಲ್ಲಿ ನಗು ನಗುನ ಜೊತೆಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೋಗಿ ಹೋಗಿ. ಧನರಾಜ ನೀವು ಓಡ್ಬಿಟ್ರ ಬೇಡ್ರಪ್ಪ, ನೀವು ಕುಂತ್ಕೊಂಡ್ ತಿಂದ್ರು ಕರ್ಗೋ ಅಷ್ಟು ಕರ್ಗೋದಿಲ್ವಲ್ರು, ಅಷ್ಟು ಆಸ್ತಿ ಇದಲ್ರು, ಯಾಕ್ರ ನೀವು ಊರ್ಬಿಟ್ಟು ಹೋಗ್ತೀರಾ? ಕೆಂಪೇಗೌಡ್ರೆ, ನಿಮ್ ಎದುರು ನಿಂತ್ಕ ಎಂತೆಂತ ಅನ್ಯಾಯ ಮಾಡ್ದ ನಿಮ್ ಮನೆಗೆ, ಆದ್ರೂ ಕೂಡ ನಮ್ಮ ಹೋಗ್ಬೇಡಿ ಇಲ್ಲೇ ಅಂತ ಹೇಳ್ತಾ ಇದೀರಲ್ಲ, ಎಂತ ದೊಡ್ಡ ಮನ್ಸು ಕೆಂಪೇಗೌಡ್ರೆ ನಿಮ್ದು, ಎಂತ ದೊಡ್ಡ ಮನ್ಸು. ಇಲ್ಲಿರಕ್ಕೆ ನಾವು ಯೋಗ್ಯರಲ್ಲ, ನಮ್ಮಂತ ಸಣ್ಣ ರಾಜಕೀಯ ಪುಡಾರಿಗಳಿಂದಾನೆ ನಮ್ಮಂತ ಇಂತ ಊರುಗಳು ಹಾಳಾಗಿರೋದು. ನಮ್ಮನ್ನ ಕಳ್ಸ್ಕೊಡಿ ಗೌಡ್ರೆ, ನಮ್ಮನ್ನ ಕಳ್ಸ್ಕೊಡಿ ಗೌಡ್ರೆ. ಎತ್ತ ನೋಡಿದರು ಬಾಳೆ ಬಿತ್ತ ಮನೆಗಳು, ಬೇಸಾಯ ಮಾಡೋಣ ಅಂತಂದ್ರೆ ಒಂದ್ ಆಳ್ ಸಿಗಲ್ಲ, ಒಂದನ್ನೇ ನೀರಿಲ್ಲ, ಮಕ್ಳು ಮರಿಯಲ್ಲ ಸಿಟಿಲಿ ಸೆಟ್ಲ್ ಆಗಿದ್ದಾರೆ. ನಾವ್ ಹೋಗ್ಲೇಬೇಕು, ವಿಧಿ ಇಲ್ಲ ಗೌಡ್ರೆ, ವಿಧಿ ಇಲ್ಲ. ನಮ್ಮ ಅರ್ಸಿ ಕಳ್ಸ್ಕೊಡಿ ಗೌಡ್ರೆ, ನಮ್ಮ ಅರ್ಸಿ ಕಳ್ಸ್ಕೊಡಿ. ಊರ್ ಬಿಟ್ಟು ಓಕೆ, ನಿಮ್ಗೆಲ್ಲ ಒಂದ್ ನೆಪ ಬೇಕ್ರಷ್ಟೇ. ಏನ್ರಯ್ಯ ಊರ್ ಬಿಟ್ಟು ಓಕೆ, ನಿಮ್ಗೆ ಹೆಂಗ್ರಯ್ಯ ಮನಸ್ ಬರುತ್ತೆ? ಊರು ಬೇರು ಅಂತ ಸಾಯೋನು ನಾನ್ ಮಾತ್ರ, ನೀವೆಲ್ಲ ಮಮಕಾರ ಶೂನ್ಯ, ಅಭಿಮಾನ ಶೂನ್ಯ, ಅಲೆ ಮಾರಿಗಳು. ನಿಮ್ಗಾಗಿ ಈ ಊರಿಗಾಗಿ ನಾನ್ ಪಟ್ಟ ಶ್ರಮ ಎಲ್ಲ ವ್ಯರ್ಥ ವ್ಯರ್ಥ. ಗೌಡ್ರೆ ನೀವು ನೊಂದ್ಕೊಂಡ್ರೆ ನಮ್ಗೆ ಒಳ್ಳೇದಾಗೋದಿಲ್ಲ ಗೌಡ್ರೆ. ಬೇರೆ ವರ್ಗದ ಜನರೆಲ್ಲ ಒತ್ತು ಮೇರಿಸ್ತಾ ನಮ್ಮನ್ನು ಊರು ಬಿಡೋಂಗೆ ಮಾಡಿರೋರು ನಮ್ಮನ್ನ ಆಳ್ತಿರೋ ಅವಸ್ಥೆ ಊರು ಬಿಡೋಂಗೆ ಮಾಡಿದ್ರು. ಆದ್ರೆ ಎಲ್ಲವನ್ನ ಅದುಮಿಕೊಂಡು ನಾವು ಬೇಸಾಯ ಬಿಟ್ಟು ಬದುಕಲ್ಲೋ ಅನ್ನೋದನ್ನ ತೋರಿಸ್ಬೇಕು ಗೌಡ್ರೆ, ತೋರಿಸ್ಬೇಕು. ನಿಜ, ರೈತ ಮನ್ಸ್ ಮಾಡಿದ್ರೆ ಡಾಕ್ಟರ್ ಆಗ್ಬಲ್ಲ, ಪೊಲೀಸ್ ಆಗ್ಬಲ್ಲ, ಲಾಯರ್ ಆಗ್ಬಲ್ಲ. ಅಷ್ಟೇ ಯಾಕೆ ರಾಜಕೀಯಕ್ಕೆ ತುಮಕಿ ದೇಶದ ಆಗ್ಬಲ್ಲ? ಆದ್ರೆ ಬೇಸಾಯ ಮಾಡಿ ದೇಶಕ್ಕೆ ಅನ್ನ ಹಾಕೋ ಪುಣ್ಯದ ಕೆಲಸನ ಈ ರೈತ ಮಾತ್ರ ಮಾಡಬೇಕು. ಅಣ್ಣನ್ ಕಂದೆ ಭಕ್ತಿಯಿಂದ ದುಡಿದ ಆ ರೈತನ ಮನೆ ದೀಪ ಇವತ್ತು ಆರೋಗ್ತಿರೋದು ಗೌಡ್ರೆ, ಆರೋಗ್ತಿದೆ. ಎಲ್ರು ಹೇಗೋ ರೈತರನ್ನು ಹಾಗೆ ಹೋಗ್ತಾ ಇರೋ ರೈತರನ್ನ ಅರಿಸಿ ಕಳ್ಸ್ಕೊಡಿ ಗೌಡ್ರೆ, ಅರಿಸಿ ಕಳ್ಸ್ಕೊಡಿ. ಮನೆಯನ್ನು ತೊರೆದು ಹೋಗುವಿರ, ಮನಗಳ ಮರೆತು ಅಗಲುವಿರ, ಇಲ್ಲಿಗೆ ಮುಗಿಯ ಗುರು ನಾನು ಬಂಧ, ಊರಿನ ಸೋದರ ಸಂಬಂಧ, ನಮ್ಮೂರಿನ ಸೋದರ ಸಂಬಂಧ. ಹೋಗದಿರಿ ಹೋಗದೆ ಹೋಗದಿ ಬಂಧುಗಳೇ.
ಬೆಳೆಯುವ ಮಣ್ಣನು ಮರೆತು ಅನ್ನಕ್ಕೆ ಚೆಯ್ಯನು ಚಾಚುರ ಹಿಡಿ ಅನ್ನಕ್ಕೆ ಚೆಯ್ಯನು ಚಾಚುರ ಹುಟ್ಟಿದ ಊರನ್ನು ಬಿಟ್ಟು ಹೋದರೆ ಕಟ್ಟುವರಾರಿ ನಮ್ಮೂರ ಸೆರೆ ಕಟ್ಟೆಯ ಬಯಸುವ ನಮ್ಮೂರ ಹೋಗದಿರಿ ಸಾಗರ ಹೋಗದಿರಿ ಬಂಧುಗಳು ನಾವೆಲ್ಲ ಹುಟ್ಟಿ ಬೆಳೆದುವೆ ಇಲ್ಲಿ ರಾಮಾಯಣವು ಬದುಕಿರುವುದಿಲ್ಲಿ ಮಹಾಭಾರತ ನಡೆದುವೆ ಇಲ್ಲಿ ಕಲ್ಲು ಕಲ್ಲು ಕಥೆ ಹೇಳಿರುವುದು ಹೋಗದಿರಿ ಸಾಗರವೇ ಹೋಗದಿರಿ ಬಂಧುಗಳು ಬರಲೇಬೇಕು ನಮ್ಮೂರಿನಲ್ಲೇ ಬದುಕಲಿಬೇಕು ಪರದೇಶದಲ್ಲಿ ಕಳನೆ ಮರಿಲ್ಲ ಹುಟ್ಟಿದ ಊರೇ ನಮಗೆಲ್ಲ